ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅದ ಮುಂಬರುವಂತಹ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾದ ಮಾತೃಭಾಷೆ ಕನ್ನಡ ಮತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನು ಆರಂಭ ಮಾಡಿದ್ದೇವೆ ಈಗಾಗಲೇ ಈ ಮಾತೃಭಾಷೆ ಕನ್ನಡ ಮತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ ಭಾಷಾ ಕೌಶಲ್ಯಗಳಾಗಿರ್ತಕ್ಕಂಥ ಆಲಿಸುವಿಕೆ ಮಾತುಗಾರಿಕೆ ಓದುವಿಕೆ ಮತ್ತು ಬರವಣಿಗೆ ಈ ನಾಲ್ಕು ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಆಲಿಸುವಿಕೆಯ ಕೌಶಲ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಆಲಿಸುವಿಕೆ ಲಿಸ್ನಿಂಗ್ ಸ್ಕಿಲ್ ಅಂತ ಏನು ಕರೀತಾರೆ ಆ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಬಹಳಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಈ ಬಗ್ಗೆ ಈ ಭಾಷಾ ಕೌಶಲ್ಯಗಳ ಬಗ್ಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ ಹೀಗಾಗಿ ಈ ಟಾಪಿಕ್ ಅನ್ನ ನಾನು ಇಂಪಾರ್ಟೆಂಟ್ ಅಂತ ಪರಿಗಣಿಸಿ ಈ ವಿಷಯವನ್ನ ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಆದ್ಮೇಲೆ ಇದುವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ತರಗತಿಯ ಉಚಿತ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಮ್ಮ ಎಚ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ತರಗತಿಗಳು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುವಂಥ ತರಗತಿಗಳಾಗಿವೆ ಇದಕ್ಕೆ ಯಾವುದೇ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಸಂಪೂರ್ಣ ಉಚಿತವಾಗಿರ್ತಕ್ಕಂಥ ತರಗತಿಗಳನ್ನು ನಾವು ನಡೆಸ್ತಾ ಇದ್ದೇವೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಕೂಡ ಆರಂಭ ಮಾಡಿರುವಂಥ ಕೀರ್ತಿ ನಮ್ಮ ಎಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಲ್ಲತ್ತೆ ಹೀಗಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸ್ಕೊಳ್ತಾ ಇದ್ದೀರಿ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ ಡಬ್ಲ್ಯೂ 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 ಡಾಟ್ ಎಜು ಕನ್ನಡ ಡಾಟ್ ಕಾಮ್ಗೆ ನಿರಂತರವಾಗಿ ಭೇಟಿ ನೀಡುವ ಮೂಲಕ ಅಲ್ಲಿಂದ ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಪಿ ಡಿ ಎಫ್ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೋದು ಹಾಗೆಯೇ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಹಲವಾರು ಸರಣಿ ಕ್ವಿಜ್ಗಳನ್ನು ಅಲ್ಲಿ ನಾವು ನಡೆಸ್ತಾ ಇರ್ತೀವಿ ಹೀಗಾಗಿ ಆ ಕ್ವಿಜ್ಗಳಲ್ಲೂ ಕೂಡ ತಾವು ಪಾರ್ಟಿಸಿಪೇಟ್ ಮಾಡುವ ಮೂಲಕ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಬೋದು ಹಾಗೆಯೇ ನಮ್ಮ ಎಜು ಕನ್ನಡ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ತಾವು ಜಾಯ್ನ್ ಆಗ್ಬೋದು ಅಲ್ಲಿಯೂ ಕೂಡ ತಾವು ಪ್ರತಿನಿತ್ಯ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಪಡ್ಕೋಬೋದು ಸೊ ಬನ್ನಿ ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇವತ್ತಿನ ತರಗತಿಯನ್ನು ಆರಂಭ ಮಾಡೋದಕ್ಕಿಂತ ಮೊದಲು ನಾವು ಹಿಂದಿನ ತರಗತಿಯಲ್ಲಿ ಏನನ್ನ ಅಭ್ಯಾಸ ಮಾಡಿದ್ದೀವಿ ಈ ಮಾತೃಭಾಷೆ ಕನ್ನಡ ಮತ್ತು ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಸ್ವಲ್ಪ ನಾನು ನಿಮಗೆ ಹೇಳ್ಬಿಡ್ತೀನಿ ಹಿಂದಿನ ತರಗತಿಯಲ್ಲಿ ನಾವು ಏನು ಕಲ್ತಿದ್ದೀವಿ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ಹಿಂದಿನ ತರಗತಿಯಲ್ಲಿ ನಾವು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಭಾಷೆಯ ಅರ್ಥವನ್ನು ತಿಳ್ಕೊಂಡಿದ್ದೀವಿ ಮೀನಿಂಗ್ ಆಫ್ ಲ್ಯಾಂಗ್ವೇಜ್ ತಿಳ್ಕೊಂಡಿದ್ವಿ ಶಬ್ದೋತ್ಪತ್ತಿಯನ್ನ ತಿಳ್ಕೊಂಡಿದ್ವಿ ಭಾಷೆಯ ವ್ಯಾಖ್ಯಾನಗಳು ಡೆಫಿನೇಷನ್ಸ್ಗಳನ್ನ ನೋ ಭಾಷೆಯ ವ್ಯಾಖ್ಯಾನಗಳನ್ನ ನೋಡಿದ್ವಿ ಅದಾದ ನಂತರ ಭಾಷೆಯ ಪ್ರಮುಖ ಲಕ್ಷಣಗಳನ್ನ ನೋಡಿದ್ವಿ ಅದಾದ ನಂತರ ಭಾಷೆಯ ವಿಶಿಷ್ಟ ಲಕ್ಷಣಗಳನ್ನ ನೋಡಿದ್ವಿ ಭಾಷೆಯ ಸಾಮಾನ್ಯ ಲಕ್ಷಣಗಳು ಮತ್ತು ಭಾಷೆಯ ವಿಶಿಷ್ಟ ಲಕ್ಷಣಗಳನ್ನ ನೋಡಿದ್ವಿ ಅದಾದ ನಂತರ ಭಾಷೆಯ ಉಗಮ ಮತ್ತು ಭಾಷೆಯ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಅಂಶವನ್ನು ನಾವು ನೋಡಿದ್ವಿ ಅದಾದ ನಂತರ ಭಾಷೆಯ ಉಗಮದ ಪ್ರಮುಖ ಸಿದ್ಧಾಂತಗಳು ಏಳು ಪ್ರಮುಖ ಸಿದ್ಧಾಂತಗಳು ಬರ್ತದೆ ಭಾಷೆಯ ಉಗಮಕ್ಕೆ ಸಂಬಂಧಪಟ್ಟಂತೆ ಆ ಸಿದ್ಧಾಂತಗಳನ್ನು ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ ಸೊ ಹಿಂದಿನ ಆ ತರಗತಿ ಎಷ್ಟು ಎಫೆಕ್ಟಿವ್ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಈ ಪ್ರಶ್ನೆಗಳಿಗೆ ನೀವುಗಳು ನಿಮ್ಮ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಪ್ರಶ್ನೆ ನಂಬರ್ ಒಂದು ಭಾಷೆ ಎಂಬ ಪದವು ಸಂಸ್ಕೃತದ ಯಾವ ಧಾತುವಿನಿಂದ ಬಂದಿದೆ ಭಾಷೆ ಅನ್ನುವಂಥ ಪದ ಸಂಸ್ಕೃತದ ಯಾವ ಧಾತುವಿನಿಂದ ಬಂದಿದೆ ಒಂದನೇ ಪ್ರಶ್ನೆಗೆ ಉತ್ತರವನ್ನ ನೀವು ಕಮೆಂಟ್ ಮಾಡಬೇಕು ಎರಡನೇದು ಲಿಂಗ್ವ ಎಂದರೇನು ಲ್ಯಾಂಗ್ವೇಜ್ ಅನ್ನುವಂಥ ಪದ ಲಿಂಗ್ವಾ ಅನ್ನುವಂಥ ಪದದಿಂದ ಬಂದಿದೆ ಅಂತ ನಾನು ಹೇಳಿದೆ ಹಾಗಾದ್ರೆ ಲಿಂಗ್ವಾ ಅಂದರೆ ಏನು ಮೂರನೇ ಪ್ರಶ್ನೆ ಐಸ್ಲರ್ ಅವರ ಭಾಷೆಯ ವ್ಯಾಖ್ಯಾನವನ್ನು ತಿಳಿಸಿ ಭಾಷೆಯ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತೆ ಐಸ್ಲರ್ ಅವರು ತಮ್ಮ ವಿಶಿಷ್ಟವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನ ಪ್ರಸ್ತುತಪಡಿಸ್ತಾರೆ ಆ ವ್ಯಾಖ್ಯಾನ ಯಾವುದು ಅದನ್ನು ತಿಳಿಸಬೇಕು ಪ್ರಶ್ನೆ ನಂಬರ್ ನಾಲ್ಕು ಭಾಷೆಯ ವಿಶಿಷ್ಟ ಗುಣಲಕ್ಷಣಗಳನ್ನ ತಿಳಿಸಿದ ಭಾಷಾ ವಿಜ್ಞಾನಿ ಯಾರು ಭಾಷೆಯ ವಿಶಿಷ್ಟ ಗುಣಲಕ್ಷಣಗಳನ್ನು ತಿಳಿಸಿದ ಭಾಷಾ ವಿಜ್ಞಾನಿ ಯಾರು ಭಾಷೆಯ ಉಗಮದ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕ ಯಾರು ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕ ಯಾರು ಪ್ರಶ್ನೆ ನಂಬರ್ ಆರು ಭಾಷೆಯ ವಿಕಾಸದ ನಾದ ಸಿದ್ಧಾಂತದ ಪ್ರತಿಪಾದಕ ಯಾರು ಭಾಷೆಯ ಉಗಮದ ಸಂಜ್ಞಾವಾದ ಸಿದ್ಧಾಂತದ ಪ್ರತಿಪಾದಕ ಯಾರು ಭಾಷೆಯ ಉಗಮದ ಸಂಜ್ಞಾವಾದ ಸಿದ್ಧಾಂತದ ಪ್ರತಿಪಾದಕ ಯಾರು ಈ ಏಳು ಪ್ರಶ್ನೆಗಳಿಗೆ ನೀವುಗಳು ಉತ್ತರವನ್ನ ಕಮೆಂಟ್ ಮಾಡಬೇಕು ನೀವು ಉತ್ತರವನ್ನ ಕಮೆಂಟ್ ಮಾಡಿದ್ರಿ ಅಂದರೆ ನಾನು ಹಿಂದೆ ಹೇಳಿರ್ತಕ್ಕಂಥ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಹೌದಾ ದಯವಿಟ್ಟು ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮಾಡೋದು ಮರಿಬೇಡಿ ಬನ್ನಿ ಹಾಗಾದ್ರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಇವತ್ತಿನ ತರಗತಿಯಲ್ಲಿ ನಾವು ಮುಖ್ಯವಾಗಿ ಆಲಿಸುವಿಕೆಯ ಕೌಶಲದ ಬಗ್ಗೆ ಮಾತ್ರ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ಭಾಷಾ ಕೌಶಲ್ಯಗಳು ಭಾಷಾ ಕೌಶಲ್ಯಗಳು ಅಂತ ಏನು ಬರ್ತವೆ ಇದರಲ್ಲಿ ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಕೌಶಲ್ಯಗಳು ಬರ್ತವೆ ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಮತ್ತು ಬರವಣಿಗೆ ಈ ನಾಲ್ಕು ಕೌಶಲ್ಯಗಳು ಪ್ರತಿಯೊಂದು ಭಾಷೆಯಲ್ಲಿ ಇರ್ತಕ್ಕಂಥ ಮಹತ್ವದ ಕೌಶಲ್ಯಗಳು ಈ ನಾಲ್ಕು ಕೌಶಲ್ಯಗಳು ಬಂದಾಗ ಮಾತ್ರ ಏನಾಗುತ್ತೆ ಅಂದರೆ ಭಾಷೆ ಅನ್ನುವಂಥದ್ದು ವ್ಯವಸ್ಥಿತವಾಗಿ ರೂಪುರೇಷೆಯನ್ನು ಪಡೆದುಕೊಳ್ಳುತ್ತೆ ಮೊದಲು ಆಲಿಸುವಿಕೆ ಇರಬೇಕು ಅನಂತರ ಮಾತುಗಾರಿಕೆ ಅನಂತರ ಓದುಗಾರಿಕೆ ಅನಂತರ ಬರವಣಿಗೆ ಈ ನಾಲ್ಕು ಕೌಶಲಗಳ ಸಮರ್ಪಕವಾದ ಬಳಕೆ ಆದಾಗ ಮಾತ್ರ ಭಾಷಾ ಕೌಶಲಗಳು ನಮ್ಮಲ್ಲಿ ಉತ್ತಮವಾಗಿ ರೂಪಿತುಗೊಂಡಿವೆ ಅಂತ ನಾವು ಭಾವಿಸಬಹುದು ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಮಾಡ್ತೀವಿ ಅಂದರೆ ಮೊದಲ ಕೌಶಲವಾಗಿರ್ತಕ್ಕಂಥ ಈ ಆಲಿಸುವಿಕೆಯ ಕೌಶಲ ಈ ಕೌಶಲವನ್ನ ಇಂಗ್ಲೀಷ್ನಲ್ಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಕರೀತಾರೆ ಎಲ್ ಎಸ್ ಆರ್ ಡಬ್ಲ್ಯೂ ಎಲ್ ಅಂದ್ರೆ ಲಿಸ್ನಿಂಗ್ ಎಸ್ ಅಂದ್ರೆ ಸ್ಪೀಕಿಂಗ್ ಆರ್ ಅಂದ್ರೆ ರೀಡಿಂಗ್ ಡಬ್ಲ್ಯೂ ಅಂದ್ರೆ ರೈಟಿಂಗ್ ಎಲ್ ಎಸ್ ಆರ್ ಡಬ್ಲ್ಯೂ ಇವು ಭಾಷೆಯ ಮೂಲ ಕೌಶಲಗಳು ಇವುಗಳನ್ನ ಕಳ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಭಾಷೆ ಅನ್ನುವಂಥದ್ದು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂದ್ರೆ ಈ ಆಲಿಸುವಿಕೆಯ ಕೌಶಲದ ಬಗ್ಗೆ ಲಿಸ್ನಿಂಗ್ ಸ್ಕಿಲ್ ಅಂತ ಏನು ಬರ್ತದೆ ಈ ಆಲಿಸುವಿಕೆಯ ಕೌಶಲದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದ್ಮೇಲೆ ಈ ಬಗ್ಗೆ ಕೂಡ ಪ್ರಶ್ನೆಗಳು ಬರಬಹುದು ಮಕ್ಕಳಲ್ಲಿ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸುವ ಕ್ರಮಗಳಲ್ಲಿ ಇದು ಯಾವುದು ಉತ್ತಮವಾದ ಕ್ರಮವಾಗಿದೆ ಅಂತ ಪ್ರಶ್ನೆ ಕೊಟ್ಟು ಕೆಳಗಡೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಾಗ ಆ ಪ್ರಶ್ನೆಗೆ ನೀವು ಉತ್ತರಿಸಬೇಕಾದ್ರೆ ಈ ಆಲಿಸುವಿಕೆಯ ಕೌಶಲದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ ಹೌದಾ ಹೀಗಾಗಿ ಈ ಆಲಿಸುವಿಕೆಯ ಕೌಶಲ ಬಹಳಷ್ಟು ಮಹತ್ವದ್ದಾಗತ್ತೆ ಈಗ ನಾವು ಮೊದಲು ಏನ್ ಮಾಡೋಣ ಅಂದ್ರೆ ಭಾಷಾ ಕೌಶಲ್ಯಗಳು ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ ಆದ್ಮೇಲೆ ಭಾಷೆ ಅನ್ನುವಂಥದ್ದು ಒಂದು ಕೌಶಲಗಳ ತಂತ್ರ ಭಾಷೆ ಅನ್ನುವಂಥದ್ದು ಒಂದು ಕೌಶಲ್ಯಗಳ ತಂತ್ರ ಭಾಷಾ ಕೌಶಲ್ಯಗಳಿಲ್ಲದೆ ಹೋದ್ರೆ ಭಾಷೆಗೆ ಅಸ್ತಿತ್ವನೇ ಇರೋದಿಲ್ಲ ಭಾಷೆಯ ಪ್ರಮುಖ ಕೌಶಲ್ಯಗಳಾಗಿರ್ತಕ್ಕಂಥ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಮತ್ತು ಬರವಣಿಗೆಯು ಭಾಷೆಗೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ರೂಪುರೇಷೆಯನ್ನು ಒದಗಿಸ್ತವೆ ಭಾಷೆಯಲ್ಲಿರ್ತಕ್ಕಂಥ ಪ್ರಮುಖ ಕೌಶಲ್ಯಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತು ಮೊದಲಿಗೆ ಇವತ್ತಿನ ಈ ತರಗತಿಯಲ್ಲಿ ಮೊದಲ ಕೌಶಲವಾಗಿರ್ತಕ್ಕಂಥ ಆಲಿಸುವಿಕೆಯ ಕೌಶಲ ಲಿಸ್ನಿಂಗ್ ಸ್ಕಿಲ್ ಅಂತ ನಾವು ಕರಿತೀವಿ ಈ ಕೌಶಲದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಆಲಿಸುವಿಕೆ ಆತ್ಮೀಯರೇ ಎಳೆಯ ಮಗುವೊಂದು ಮೊದಲು ತನ್ನ ಸುತ್ತಮುತ್ತಲು ಮಾತನಾಡುವವರ ಧ್ವನಿಗಳನ್ನ ಆಲಿಸುತ್ತೆ ಎಳೆಯ ಮಗು ಸಣ್ಣ ಮಗು ಮಾತು ಬರದೇ ಇರತಕ್ಕಂಥ ಮಗು ಏನ್ ಮಾಡುತ್ತೆ ಅಂದ್ರೆ ಮೊದಲು ತನ್ನ ಸುತ್ತಮುತ್ತಲು ಮಾತನಾಡ್ತಕ್ಕಂತಹ ಜನರ ಧ್ವನಿಗಳನ್ನ ಆಲಿಸುತ್ತೆ ಕೇಳುತ್ತೆ ಹಾಗೆ ಅದನ್ನ ಗ್ರಹಿಸುತ್ತಾ ಹೋಗುತ್ತೆ ಮಗುವಿಗೆ ಎಳೆಯ ವಯಸ್ಸಿನಲ್ಲಿ ಯಾವುದೇ ರೀತಿಯ ಅರ್ಥಗ್ರಹಣ ಮಾಡಿಕೊಳ್ಳುವಂತಹ ಮತ್ತು ಪದಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಗುರುತಿಸುವಂತ ಸಾಮರ್ಥ್ಯ ಇರೋದಿಲ್ಲ ಇದು ನಿಮಗೆ ನೆನಪಿರಬೇಕು ಎಳೆಯ ಮಗು ಮಾತು ಬರದೇ ಇರ್ತಕ್ಕಂಥ ಮಗು ಸುಮಾರು ಆರು ಏಳು ತಿಂಗಳ ಮಗು ಏನ್ ಮಾಡುತ್ತೆ ಅಂದ್ರೆ ಮೊದಲು ಸುತ್ತಮುತ್ತಲೂ ಜನ ಏನ್ ಮಾತನಾಡ್ತಾ ಇರ್ತಾರೆ ಆ ಮಾತನಾಡ್ತಕ್ಕಂಥ ಧ್ವನಿಗಳನ್ನ ಆಲಿಸುತ್ತೆ ಹಾಗೆ ಆಲಿಸುತ್ತಾ ಬರುತ್ತದ ಆರು ಏಳು ತಿಂಗಳಿಂದ ಮಗು ಏನ್ ಮಾಡುತ್ತೆ ಅಂದ್ರೆ ಆ ಸಣ್ಣ ಮಗುವನ್ನು ನಾವು ಕರೆದಾಗ ಆ ಮಗು ಏನ್ ಮಾಡುತ್ತೆ ಅಂದ್ರೆ ನಮ್ಮ ಕಡೆ ನೋಡೋದು ನಾವು ಮಾತನಾಡುವಂಥದ್ದನ್ನ ಕೇಳೋದನ್ನ ಮಾಡುತ್ತೆ ಹಾಗೆ ಬೆಳೆದಂತೆ ಬೆಳೆದಂತೆ ಮಗು ಏನ್ಮಾಡ್ತಾ ಹೋಗುತ್ತೆ ಅಂದರೆ ಆ ಧ್ವನಿಗಳನ್ನು ಮೊದಲು ಆಲಿಸ್ತದೆ ಅನಂತರ ಗ್ರಹಿಸುತ್ತೆ ಹೀಗೆ ಗ್ರಹಿಸುತ್ತಾ ಹೋದಂತೆ ಏನಾಗುತ್ತೆ ಅಂದರೆ ಮಗುವಿಗೆ ಆಲಿಸುವಿಕೆಯ ಕೌಶಲ ಅನ್ನುವಂಥದ್ದು ಬೆಳವಣಿಗೆ ಆಗುತ್ತೆ ಹಾಗೆಯೇ ಮಗುವಿನ ಮಾನಸಿಕ ಮಟ್ಟ ಮತ್ತು ಬೌದ್ಧಿಕ ಮಟ್ಟ ಬೆಳೆದಂತೆ ಭಾಷೆಯ ವಿವಿಧ ಧ್ವನಿಗಳನ್ನು ಆಲಿಸುವುದರ ಜೊತೆಗೆ ಪದಗಳನ್ನು ಗ್ರಹಿಸಿಕೊಂಡು ಪದಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನ ಪಡುತ್ತೆ ಹೀಗೆ ಮಗು ಬೆಳೆದಂತೆ ಆಲಿಸುವ ಶಕ್ತಿ ಹೆಚ್ಚಾದಂತೆ ಪದಗ್ರಹಿಕೆಯ ಶಕ್ತಿಯು ಕೂಡ ಮಗುವಿನಲ್ಲಿ ಹೆಚ್ಚಾಗತ್ತೆ ಮಗು ಪ್ರತಿನಿತ್ಯ ಏನ್ ಮಾಡ್ತಾ ಹೋಗ್ತದೆ ಅಂದ್ರೆ ಹೊಸ ಹೊಸ ಶಬ್ದಗಳನ್ನ ಹೊಸ ಹೊಸ ಪದಗಳನ್ನ ಕಲೀತಾ ಹೋಗ್ತದೆ ಹೀಗಾಗಿ ಆ ಮಗುವಿನ ಪದಗ್ರಹಿಕೆಯ ಶಕ್ತಿ ಜೊತೆಗೆ ಶಬ್ದ ಭಂಡಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ ಆಲಿಸುವಿಕೆಯು ಉಳಿದ ಮೂರು ತಂತ್ರಗಳಿಗೆ ತಳಪಾಯ ಮತ್ತು ಮೆಟ್ಟಿಲು ಇದ್ದಂತೆ ಇದು ನಿಮಗೆ ನೆನಪಿರಬೇಕು ಉಳಿದ ಮೂರು ತಂತ್ರಗಳೇನು ಬರ್ತವೆ ಉಳಿದ ಮೂರೂ ಕೌಶಲ್ಯಗಳೇನು ಬರ್ತವೆ ಆ ಮೂರೂ ಕೌಶಲ್ಯಗಳಿಗೆ ಅಡಿಪಾಯ ತಳಪಾಯ ಯಾವುದು ಅಂದರೆ ಈ ಆಲಿಸುವಿಕೆಯ ಕೌಶಲ್ಯ ಅನ್ನುವಂಥದ್ದು ಭಾಷೆ ಅನ್ನುವಂಥ ಸುಂದರವಾದ ಮಹಲು ನಿಂತಿರುವುದು ಈ ಶ್ರವಣ ಅಥವಾ ಆಲಿಸುವ ಕೌಶಲ್ಯದ ಮೇಲೆ ಹೀಗಾಗಿ ಈ ಆಲಿಸುವಿಕೆಯ ಕೌಶಲವನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವು ಕೇಳಬೇಕಾಗತ್ತೆ ಇವಾಗ ನಾನು ಪಾಠ ಮಾಡ್ತಾ ಇದ್ದೀನಲ್ಲ ಈ ಪಾಠವನ್ನು ನೀವು ಆಲಿಸ್ತಾ ಇದ್ದೀರಿ ಹೌದಾ ಇದೇ ಆಲಿಸುವಿಕೆ ನಮ್ಮಲ್ಲಿ ಆಲಿಸುವಿಕೆ ಅನ್ನುವಂತಹ ಕೌಶಲ ಬಹಳಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹೇಳಿರುವಂತಹ ಎಂತಹದ್ದೇ ಕಠಿಣವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ನಾವು ಗ್ರಹಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಬಹುದು ಆದರೆ ಆಲಿಸುವಿಕೆ ಕೇಳುವಿಕೆನೆ ಸರಿ ಇರಲಿಲ್ಲ ಅಂತಂದ್ರೆ ನಾವು ಏನು ಹೇಳಿದ್ರು ಕೋಣದ ಮುಂದೆ ಕಿನ್ನೂರಿ ಅಂತಂತಾರಲ್ಲ ಆ ರೀತಿ ಆಯಿತು ಅಂತಂದ್ರೆ ಉಪಯೋಗಕ್ಕೆ ಬರೋದಿಲ್ಲ ಹೀಗಾಗಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಕೂಡ ಇದು ಈ ಆಲಿಸುವಿಕೆಯ ಕೌಶಲ ಪ್ರತಿಯೊಬ್ಬರಲ್ಲಿಯೂ ಉತ್ತಮವಾಗಿರಬೇಕಾಗತ್ತೆ ನಾವು ಶಿಕ್ಷಕರು ನಾವು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪಾಠ ಮಾಡ್ತೀವಿ ಹೀಗಾಗಿ ನಮಗೇನು ಕೇಳುವಂತಹ ಅವಶ್ಯಕತೆ ಇಲ್ಲ ಆಲಿಸುವಿಕೆಯ ಕೌಶಲ ನಮಗೇನು ಬೇಡ ಅಂತಲ್ಲ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಕೂಡ ಏನಿರ್ಬೇಕಾಗತ್ತೆ ಅಂದ್ರೆ ಈ ಆಲಿಸುವಿಕೆಯ ಕೌಶಲದ ಮೇಲೆ ಹಿಡಿತ ಅನ್ನುವಂಥದ್ದು ಇರಬೇಕು ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಅವಧಾನದಿಂದ ಆಲಿಸುವಂತಹ ತಾಕತ್ತು ಯಾವಾಗ ನಮಗೆ ಬರುತ್ತೆ ಆವಾಗ ವಿಷಯ ಗ್ರಹಿಕೆಯ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಸ್ಮರಣ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಹೌದಾ ನಾವು ಯಾವ ಕಡೆಯನ್ನು ನೋಡ್ತಾ ಕೂತ್ಕೊಳ್ಳೋದು ಪಾಠ ಮಾಡುವಾಗ ಈ ರೀತಿ ಮಾಡಿದ್ವಿ ಅಂದ್ರೆ ಹೇಳುವಂತಹ ವಿಚಾರಗಳು ನಮ್ಮ ತಲೆಗೆ ಹೋಗೋದಿಲ್ಲ ಆದ್ದರಿಂದ ಈ ಭಾಷೆ ಅನ್ನುವಂತಹ ಸುಂದರವಾದ ಮಹಲು ನಿಂತಿರುವುದು ಯಾವ ಕೌಶಲದ ಮೇಲೆ ಅಂತಂದ್ರೆ ಈ ಆಲಿಸುವಿಕೆಯ ಕೌಶಲದ ಮೇಲೆ ಹೌದಾ ಹಾಗಾದ್ರೆ ಈಗ ಈ ಆಲಿಸುವಿಕೆಯ ಅರ್ಥವನ್ನ ನಾವು ನೋಡ್ತಾ ಹೋಗೋಣ ಆಲಿಸುವಿಕೆ ಅಂದ್ರೆ ಏನು ಲಿಸ್ನಿಂಗ್ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಆಲಿಸುವಿಕೆಯ ಅರ್ಥ ಶ್ರವಣ ಕೌಶಲ ಅಂತಂದ್ರೆ ಕೇವಲ ಕೇಳುವುದು ಅಂತ ಅರ್ಥ ಅಲ್ಲ ಶ್ರವಣ ಕೌಶಲ ಆಲಿಸುವಿಕೆಯ ಕೌಶಲ ಅಂತಂದ್ರೆ ಕೇವಲ ಕೇಳುವುದು ಅಂತ ಅರ್ಥ ಅಲ್ಲ ಆಲಿಸುವಿಕೆಯ ಕೌಶಲ ಅಂತಂದ್ರೆ ವಿಷಯವನ್ನ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಇದು ನಿಮಗೆ ನೆನಪಿರಬೇಕು ವಿಷಯವನ್ನ ಅರ್ಥ ಮಾಡ್ಕೊಳ್ಳ ಸುಮ್ಮನೆ ಕೇಳಿಬಿಡೋದಲ್ಲ ಪ್ರತಿನಿತ್ಯ ನಮ್ಮ ಕಿವಿ ಮೇಲೆ ಸಾವಿರಾರು ಪದಗಳು ನಮ್ಮ ಕಿವಿ ಮೇಲೆ ಬೀಳ್ತಾನೆ ಇರ್ತವೆ ಆದರೆ ಬಿದ್ದ ಶಬ್ದಗಳೆಲ್ಲ ಆಲಿಸುವಿಕೆ ಆಗೋದಿಲ್ಲ ನಾವು ಹೋಗ್ತಾ ಇರ್ತೀವಿ ರಸ್ತೆ ಮೇಲೆ ಹೋಗ್ತಾ ಇರ್ತೀವಿ ಎಲ್ಲೋ ತಿರುಗಾಡ್ತಾ ಇರ್ತೀವಿ ಆ ಸಮಯದಲ್ಲಿ ಹಲವಾರು ಶಬ್ದಗಳು ಏನಾಗ್ತಾ ಇರ್ತವೆ ನಮ್ಮ ಕಿವಿ ಮೇಲೆ ಬೀಳ್ತಾನೆ ಇರ್ತವೆ ಆದರೆ ಅದೆಲ್ಲ ನಮ್ಮ ಕಿವಿ ಮೇಲೆ ಬಿದ್ದಿರತಕ್ಕಂಥ ಎಲ್ಲ ಶಬ್ದಗಳು ಆಲಿಸುವಿಕೆ ಆಗೋದಿಲ್ಲ ಯಾಕೆ ಆಲಿಸುವಿಕೆ ಆಗೋದಿಲ್ಲ ಹೇಳ್ರಿ ಯಾಕೆ ಆಲಿಸುವಿಕೆ ಆಗೋದಿಲ್ಲ ಅಂತಂದ್ರೆ ಅಲ್ಲಿ ನಾವು ಉದ್ದೇಶಪೂರ್ವಕವಾಗಿ ಆಲಿಸಿರೋದಿಲ್ಲ ಉದ್ದೇಶಪೂರ್ವಕವಾಗಿ ಐಚ್ಛಿಕವಾಗಿ ಆ ಪದಗಳನ್ನು ನಾವು ಕೇಳಿಸ್ಕೊಂಡಿರೋದಿಲ್ಲ ಹೀಗಾಗಿ ಆ ಪದಗಳೆಲ್ಲ ಆಲಿಸೋದಕ್ಕೆ ಆಗೋದಿಲ್ಲ ಹಾಗಾದ್ರೆ ಆಲಿಸುವಿಕೆ ಅಂದ್ರೆ ಏನು ಬಹಳಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕೇಳಿದ ಶಬ್ದಗಳನ್ನ ಅರ್ಥೈಸಿಕೊಂಡು ನೋಡಿ ಕೇಳಿದ ಶಬ್ದಗಳನ್ನ ಅರ್ಥ ಮಾಡಿಕೊಂಡು ವ್ಯಾಖ್ಯಾನಿಸುತ್ತಾ ಸಂಬಂಧ ತಿಳಿಯುತ್ತಾ ವಿಷಯ ಮತ್ತು ಭಾವನೆಗಳನ್ನ ಗ್ರಹಿಸುವಂತದ್ದೇ ಆಲಿಸುವಿಕೆ ಅರ್ಥ ಆಯ್ತಲ್ಲ ಕೇಳಿರುವಂತಹ ಶಬ್ದಗಳನ್ನ ಮೊದಲು ಅರ್ಥ ಮಾಡ್ಕೋಬೇಕು ಆ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಶಬ್ದಗಳಿಗೆ ವ್ಯಾಖ್ಯಾನ ನೀಡಬೇಕು ಅದಾದ ನಂತರ ಆ ಶಬ್ದಗಳ ಸಂಬಂಧವನ್ನ ತಿಳಿಬೇಕು ಜೊತೆಗೆ ವಿಷಯ ಮತ್ತು ಭಾವನೆಗಳನ್ನ ಗ್ರಹಿಸಿಕೊಳ್ಳುವಂಥದ್ದೇ ಆಲಿಸುವಿಕೆ ಅಂತ ಹೇಳ್ತಾರೆ ಆಸಕ್ತಿ ಅಭಿರುಚಿಯಿಂದ ನೋಡಿ ಹಲವಾರು ವ್ಯಾಖ್ಯಾನಗಳನ್ನು ನಾನು ನಿಮಗೆ ಹಲವಾರು ಆಲಿಸುವಿಕೆಗೆ ಹಲವಾರು ರೀತಿಯ ಅರ್ಥವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಈಸಿ ಆಗಿರುವಂಥದ್ದು ಈ ಇಷ್ಟೆಲ್ಲ ಹೇಳಿದ ನಂತರ ನಿಮಗೆ ಆಲಿಸುವಿಕೆ ಅಂದ್ರೆ ಏನು ಅನ್ನುವಂಥದ್ದು ಅರ್ಥ ಆಗ್ಬಿಡತ್ತೆ ಆಸಕ್ತಿ ಅಭಿರುಚಿಯಿಂದ ಆಸಕ್ತಿ ಅಭಿರುಚಿಯಿಂದ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ಭಾಷೆಯ ಧ್ವನಿಗಳನ್ನು ಸರಿಯಾದ ರೂಪದಲ್ಲಿ ಗ್ರಹಿಸಿ ಆ ಧ್ವನಿಗಳ ಅರ್ಥವನ್ನ ತಿಳಿದುಕೊಳ್ಳುವಂಥದ್ದನ್ನೇ ನಾವು ಆಲಿಸುವಿಕೆ ಅಂತ ಕರಿತೀವಿ ಅಂದ್ರೆ ಶಬ್ದಗಳನ್ನ ಕೇಳುವಂತ ಸಂದರ್ಭದಲ್ಲಿ ಆಸಕ್ತಿ ಅಭಿರುಚಿಯಿಂದ ಕೇಳಬೇಕು ಉದ್ದೇಶ ಪೂರ್ವಕವಾಗಿ ಕೇಳಬೇಕು ಪ್ರಜ್ಞಾಪೂರ್ವಕವಾಗಿ ಕೇಳಬೇಕು ಜೊತೆಗೆ ಭಾಷೆಯ ಧ್ವನಿಗಳನ್ನ ಸರಿಯಾದ ರೂಪದಲ್ಲಿ ಗ್ರಹಿಸಬೇಕು ಅವ್ರು ಏನೋ ಒಂದು ಉಚ್ಚಾರಣೆ ಮಾಡ್ತಿರ್ತಾರೆ ಅಂದ್ರೆ ನಾವು ತಪ್ಪು ಉಚ್ಚಾರಣೆಯನ್ನ ಗ್ರಹಿಸಿಕೊಳ್ಳುವಂಥದ್ದಲ್ಲ ಆ ಧ್ವನಿಗಳನ್ನ ಸರಿಯಾದ ರೂಪದಲ್ಲಿ ಗ್ರಹಿಸಿಕೊಂಡು ಆ ಧ್ವನಿಗಳ ಅರ್ಥವನ್ನ ತಿಳ್ಕೊಳ್ಳುವಂಥದ್ದೇ ಆಲಿಸುವಿಕೆ ಅಂತ ಹೇಳ್ತಾರೆ ಪ್ರಜ್ಞಾಪೂರ್ವಕವಾಗಿ ವಿಷಯಗಳನ್ನ ಮತ್ತು ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಮಾನಸಿಕ ಪ್ರಕ್ರಿಯೆಯನ್ನೇ ನಾವು ಆಲಿಸುವಿಕೆ ಅಂತ ಕರಿತೀವಿ ವಿಷಯಗಳನ್ನ ಮತ್ತು ಭಾವನೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಮಾನಸಿಕ ಪ್ರಕ್ರಿಯೆಯನ್ನು ಆಲಿಸುವಿಕೆ ಅಂತ ಕರಿತೀವಿ ಇನ್ನೊಂದು ಅರ್ಥವನ್ನು ನೋಡೋದಾದ್ರೆ ವಿಷಯ ಮತ್ತು ವಿಚಾರಗಳನ್ನ ಗ್ರಹಿಸಿ ಪ್ರತಿಕ್ರಿಯಿಸಲು ಉಂಟು ಮಾಡುವ ಮಾನಸಿಕ ಸಾಮರ್ಥ್ಯವನ್ನೇ ಆಲಿಸುವಿಕೆಯ ಕೌಶಲ ಅಂತ ಕರಿತೀವಿ ವಿಷಯ ವಿಚಾರಗಳನ್ನು ಕೇಳೋದು ಗ್ರಹಿಸೋದು ಅದಾದ ನಂತರ ಆ ವಿಚಾರಗಳಿಗೆ ಪ್ರತಿಕ್ರಿಯಿಸೋದು ನಾನು ಹಿಂದಿನ ತರಗತಿಯಲ್ಲಿ ಒಂದು ಪಾಠ ಮಾಡಿದ್ದೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಶ್ನೆ ಕೇಳಿದೆ ಹೌದಾ ಹಿಂದೆ ನಾನು ಪಾಠ ಹೇಳಿದ್ದೆ ಅದನ್ನು ನೀವು ಕೇಳಿದ್ರಿ ಕೇಳಿದ ನಂತರ ಇವತ್ತು ನಾನು ಅದಕ್ಕೆ ಪ್ರಶ್ನೆ ಕೇಳಿದೆ ನೀವು ಕಮೆಂಟ್ ಮಾಡಿದ್ರಿ ಅಂದ್ರೆ ಆಲಿಸುವಿಕೆ ಸರಿಯಾಗಿದೆ ಅಂತ ಅರ್ಥ ಸಪೋಸ್ ನೀವು ಕಮೆಂಟ್ ಮಾಡಲಿಲ್ಲ ಉತ್ತರವನ್ನು ಕಾಮೆಂಟ್ ಮಾಡಲಿಲ್ಲ ಅಂದ್ರೆ ಆಲಿಸುವಿಕೆ ಸರಿಯಾಗಿಲ್ಲ ಅಂತ ನಾನು ಭಾವಿಸ್ತೀನಿ ಹೌದಾ ಹೀಗೆ ವಿಷಯ ಮತ್ತು ವಿಚಾರಗಳನ್ನು ಗ್ರಹಿಸೋದು ಕೇಳೋದು ಅದಾದ ನಂತರ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂಥದ್ದು ಈ ಪ್ರತಿಕ್ರಿಯೆ ನೀಡುವಂತೆ ಉಂಟು ಮಾಡುವಂತಹ ಮಾನಸಿಕ ಪ್ರಕ್ರಿಯೆಯನ್ನು ನಾವು ಆಲಿಸುವಿಕೆಯ ಕೌಶಲ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಇದು ಆಲಿಸುವಿಕೆಯ ಕೌಶಲ ಅಂದರೆ ಉದ್ದೇಶಪೂರ್ವಕವಾಗಿ ಭಾಷೆಯ ಧ್ವನಿಗಳನ್ನು ಸರಿಯಾದ ರೂಪದಲ್ಲಿ ಗ್ರಹಿಸಿಕೊಂಡು ಅವುಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಮಾನಸಿಕ ಪ್ರಕ್ರಿಯೆಯನ್ನೇ ನಾವು ಆಲಿಸುವಿಕೆ ಅಂತ ಕರಿತೀವಿ ಇನ್ನು ಇಂತಹ ಆಲಿಸುವಿಕೆ ಅನ್ನುವಂಥ ಕೌಶಲ ಪ್ರಜ್ಞಾಪೂರ್ವಕ ಮತ್ತು ಉದ್ದೇಶಿತ ಪ್ರಕ್ರಿಯೆ ಆಗಿರ್ತದೆ ಸುಮ್ ಸುಮ್ಮನೆ ಕೇಳೋದಿಲ್ಲ ಮಾರ್ಕೆಟ್ ನಲ್ಲಿ ಹೋಗುವಾಗ ಸಾವಿರಾರು ಜನ ಮಾತಾಡ್ತಿರ್ತಾರೆ ಅದೆಲ್ಲ ಆಲಿಸುವಿಕೆ ಆಗೋದಿಲ್ಲ ನಾವು ಉದ್ದೇಶಪೂರ್ವಕವಾಗಿ ಕೇಳಿದಾಗ ಪ್ರಜ್ಞಾಪೂರ್ವಕವಾಗಿ ಆ ಕ್ರಿಯೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಆಲಿಸುವಿಕೆ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳ್ಬೋದು ಇನ್ನು ಆಲಿಸುವಿಕೆಯ ಕೌಶಲದ ಮಹತ್ವ ಏನು ಆಲಿಸುವಿಕೆಯ ಕೌಶಲದ ಇಂಪಾರ್ಟೆನ್ಸ್ ಏನಿದೆ ಯಾಕೆ ಆಲಿಸುವಿಕೆಯ ಕೌಶಲ ನಮಗೆ ಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ವಿಷಯದ ಅರ್ಥ ಗ್ರಹಿಕೆಗೆ ಸಹಾಯಕ ಹೌದಾ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು ಇದನ್ನ ಎಕ್ಸ್ಪ್ಲನೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಮೊದಲು ಚೆನ್ನಾಗಿ ಆಲಿಸಬೇಕು ಆಲಿಸುವಿಕೆಯ ಕೌಶಲ್ಯ ನಮಗ್ ಬೇಕು ಹೀಗಾಗಿ ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಲಿಸುವಿಕೆಯ ಕೌಶಲ ಬೇಕು ಭಾಷಾ ಸಾಮರ್ಥ್ಯ ಮತ್ತು ವಿಷಯ ಜ್ಞಾನಕ್ಕೆ ಸಹಾಯಕ ಭಾಷೆಯ ಮೂರೂ ಕೌಶಲಗಳು ಆಲಿಸುವಿಕೆಯ ಕೌಶಲದ ಮೇಲೆ ನಿಂತಿವೆ ಅಂತಂದಾಗ ಭಾಷಾ ಸಾಮರ್ಥ್ಯ ಮತ್ತು ವಿಷಯ ಜ್ಞಾನವನ್ನು ತಿಳ್ಕೊಳ್ಳಿಕ್ಕೆ ಈ ಆಲಿಸುವಿಕೆಯ ಕೌಶಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆಲಿಸುವಿಕೆಯು ಮಾತು ಓದು ಬರಹ ಯೋಚನೆ ಮತ್ತು ವಿಷಯ ಗ್ರಹಿಕೆಗೆ ಸಹಾಯಕ ಆಗಿದೆ ನಾವು ಚೆನ್ನಾಗಿ ಆಲಿಸಿದ್ವಿ ಅಂದ್ರೆ ಅದನ್ನ ಇನ್ನೊಬ್ಬರ ಮುಂದೆ ಮಾತಾಡಬಹುದು ಚೆನ್ನಾಗಿ ಆಲಿಸಿದ್ವಿ ಅಂದ್ರೆ ಅದನ್ನ ಓದಬಹುದು ಅದನ್ನ ಬರಿಬಹುದು ಅದರ ಬಗ್ಗೆ ಯೋಚನೆ ಮಾಡಬಹುದು ಆ ಬಗ್ಗೆ ವಿಷಯವನ್ನ ಗ್ರಹಿಸಬಹುದು ಹೀಗಾಗಿ ಇದಕ್ಕೆಲ್ಲ ಆಲಿಸುವಿಕೆ ಕೌಶಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ನು ಮಾನಸಿಕ ಮತ್ತು ಬೌದ್ಧಿಕ ವಿಕಾಸಕ್ಕೆ ಸಹಾಯಕ ಆಗಿದೆ ನಾವು ಚೆನ್ನಾಗಿ ಆಲಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ವಿಕಾಸ ಆಗುತ್ತೆ ಸರಿಯಾಗಿ ಆಲಿಸದೇ ಇದ್ದರೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಮತ್ತು ಸಮಯ ನಷ್ಟ ಆದಂತೆಯೇ ಸರಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಬೇಕು ಇಲ್ಲಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಪಾರವಾದ ಜ್ಞಾನ ಮತ್ತು ಸಮಯ ನಷ್ಟ ಆಗಿ ಹೋಗ್ತದೆ ಇವಾಗ ಪಾಠ ಕೇಳುವಂಥ ಸಮಯ ಇದು ಇದು ಆಲಿಸುವಿಕೆಯ ಸಮಯ ಇದು ಕೇಳುವಂಥ ಸಮಯ ಇದು ಅಭ್ಯಾಸ ಮಾಡುವಂಥ ಸಮಯ ಈ ಸಮಯದಲ್ಲಿ ನೀವು ಅದನ್ನ ಮಾಡದೇ ಇದ್ದರೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಮತ್ತು ಸಮಯ ಅನ್ನುವಂಥದ್ದು ನಷ್ಟ ಆಗಿ ಹೋಗುತ್ತೆ ಹೀಗಾಗಿ ಸರಿಯಾದ ಸಮಯದಲ್ಲಿ ಆಲಿಸುವಿಕೆ ಅನ್ನುವಂಥದ್ದು ಇರದೇ ಇದ್ರೆ ಅಪಾರವಾಗಿರ್ತಕ್ಕಂಥ ಜ್ಞಾನ ಮತ್ತು ಸಮಯ ನಷ್ಟ ಆಗತ್ತೆ ಅಭಿವ್ಯಕ್ತಿಗೆ ಮತ್ತು ಸೃಜನಶೀಲತೆಗೆ ಇದು ಸಹಾಯ ಮಾಡುತ್ತೆ ನಾವು ಕೆಲವು ವಿಚಾರಗಳನ್ನ ಕೇಳಿಸ್ಕೊಂಡ್ವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಚಾರಗಳನ್ನ ಅಭಿವ್ಯಕ್ತಗೊಳಿಸಬಹುದು ಇದರಿಂದ ಸೃಜನಶೀಲತೆಗೂ ಕೂಡ ಕಾರಣ ಆಗುತ್ತೆ ಆಲಿಸುವಿಕೆಯ ಕೌಶಲ್ಯ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತೆ ನಾವು ಆಕ್ಟಿವ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಸರಿಯಾದ ಆಲಿಸುವಿಕೆ ಆಗದೇ ಇದ್ರೆ ಕಲಿಕೆಯಲ್ಲಿ ಹಿಂದುಳಿಕೆ ಅನ್ನುವಂಥದ್ದು ಉಂಟಾಗುತ್ತೆ ಇದಂತೂ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಇದು ನೆನಪಿರ್ಬೇಕು ಸರಿಯಾಗಿ ಮಗು ಆಲಿಸದೇ ಇದ್ದಾಗ ಆ ಮಗು ಸಾಮಾನ್ಯವಾಗಿ ಕಲಿಕೆಯಲ್ಲಿ ಹಿಂದುಳಿಯುತ್ತೆ ಸಾಮಾನ್ಯವಾಗಿ ನಾವು ಒಂದು ತರಗತಿಯನ್ನು ತಗೊಂಡಾಗ ಅಲ್ಲಿ ಜಾಣ ವಿದ್ಯಾರ್ಥಿಗಳು ಎಷ್ಟು ಜನ ಇರ್ತಾರೆ ಬೆರಳಿಕೆ ಎಷ್ಟು ಮಾತ್ರ ಜಾಣ ವಿದ್ಯಾರ್ಥಿಗಳು ಇರ್ತಾರೆ ಹಾಗಾದ್ರೆ ಮೂವತ್ತು ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ತರಗತಿಯಲ್ಲಿ ಕೇವಲ ಬೆರಳಿಕೆಯಷ್ಟು ಜನ ಮಾತ್ರ ಜಾಣರಿದ್ದಾರೆ ಅಂತಂದರೆ ಅದಕ್ಕೆ ಅರ್ಥ ಏನು ಆ ನಾಲ್ಕಾರು ಬೆರಳಿಕೆಯಷ್ಟು ವಿದ್ಯಾರ್ಥಿಗಳ ಆಲಿಸುವಿಕೆಯ ಕೌಶಲ ಬಹಳಷ್ಟು ಮಹತ್ವದ್ದಾಗಿದೆ ಅಂತ ನಾವು ತಿಳ್ಕೊಬೇಕು ಹೀಗಾಗಿ ಆ ನಾಲ್ಕು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಶಿಕ್ಷಕರು ಪಾಠ ಮಾಡುವಂಥ ಸಮಯದಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಚೆನ್ನಾಗಿ ಆಲಿಸ್ತಾರೆ ಹೀಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಏನು ಮಾಡಬೇಕಾಗತ್ತೆ ಅಂದರೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಥೆಗಳನ್ನು ಹೇಳುವಂಥದ್ದಾಗಿರ್ಬೋದು ಅವರಿಗೆ ಕಥಾ ನಿರೂಪಣೆ ಮಾಡುವಂಥದ್ದಾಗಿರ್ಬೋದು ದೃಷ್ಟಾಂತಗಳನ್ನು ಹೇಳುವಂಥದ್ದಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಆಕ್ಟಿವಿಟಿಗಳನ್ನು ಮಾಡಿಸೋದಾಗಿರ್ಬೋದು ಈ ರೀತಿ ಮಾಡಿ ಮಕ್ಕಳನ್ನು ಏನು ಮಾಡ್ಕೋಬೇಕಾಗತ್ತೆ ಅಂದ್ರೆ ಪಾಠದ ಕಡೆಗೆ ಆಕರ್ಷಣೆ ಮಾಡ್ಕೋಬೇಕಾಗತ್ತೆ ಸುಮ್ಮನೆ ನೀರಸವಾಗಿ ಬೋಧನೆ ಮಾಡ್ತಾ ಸಾಗೋದಲ್ಲ ಯಾರು ಕೇಳಿದ್ರೆ ಕೇಳಿದ್ರು ಕೇಳದೇವರು ಬಿಟ್ರು ಅಂತ ಆ ರೀತಿ ಪಾಠವನ್ನು ಮಾಡಬಾರ್ದು ಶಿಕ್ಷಕರಾದವರ ಪ್ರಮುಖವಾಗಿರ್ತಕ್ಕಂಥ ಕೆಲಸವೇ ಅದು ಯಾಕಂದ್ರೆ ಈ ಪ್ರಪಂಚದಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಯಾವ್ದಾದ್ರು ಇತ್ತು ಅಂದ್ರೆ ಅದು ಶಿಕ್ಷಕ ವೃತ್ತಿ ನಾಲ್ಕು ಜನ ವಿದ್ಯಾರ್ಥಿಗಳನ್ನ ಸರ್ವಶ್ರೇಷ್ಠ ಶಿಲ್ಪಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ನಮ್ಮ ಕೈಲಿ ಸಿಕ್ಕಿದೆ ಅಂತಂದ್ರೆ ಆ ಕೆಲಸವನ್ನು ನಾವು ಬಹಳಷ್ಟು ಗೌರವಿಸಬೇಕು ಜೊತೆಗೆ ಮಕ್ಕಳಿಗೂ ಕೂಡ ನ್ಯಾಯಬದ್ಧವಾಗಿರ್ತಕ್ಕಂಥ ಅವ್ರಿಗೆ ಏನು ಸಲ್ಲಬೇಕು ಆ ಮಕ್ಕಳಿಗೆ ಶಿಕ್ಷಕರಾದವರು ಕೊಡ್ತಾ ಹೋಗಬೇಕು ಹೀಗಾಗಿ ಮಕ್ಕಳನ್ನ ನಿರಂತರವಾಗಿ ಆಕ್ಟಿವಿಟಿಯಿಂದ ಕೂಡಿರುವಂತೆ ಮಾಡಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕವಾಗಿ ಬೋಧನೆ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಆಲಿಸುವಿಕೆಯ ಕೌಶಲ ಉತ್ತಮಗೊಂಡು ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿಕೆ ಅನ್ನುವಂಥದ್ದು ಉಂಟಾಗೋದಿಲ್ಲ ಹೀಗಾಗಿ ಒಂದು ವೇಳೆ ಆಲಿಸುವಿಕೆ ಕೌಶಲ ಸರಿಯಾಗಿ ಇರದೇ ಇದ್ರೆ ಮಗುವಿನ ಕಲಿಕೆಯಲ್ಲಿ ಹಿಂದುಳಿಕೆ ಅನ್ನುವಂಥದ್ದು ಉಂಟಾಗತ್ತೆ ವಿಚಾರ ವಿನಿಮಯ ಮತ್ತು ಭಾವನಾ ಸ್ವೀಕಾರ ಮಾಡಿಕೊಳ್ಳಿಕ್ಕೆ ಈ ಆಲಿಸುವಿಕೆಯ ಕೌಶಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ವಿಚಾರ ವಿನಿಮಯ ಮಾಡಬೇಕಾಗಿತ್ತು ಅಂದರೆ ನಾವು ಮತ್ತೊಬ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೋಬೇಕು ಮೊದಲು ಸರಿಯಾಗಿ ಕೇಳದೇ ಇದ್ದಾಗ ನಾವು ಅವರ ಭಾವನೆಗಳನ್ನ ಸ್ವೀಕಾರ ಮಾಡ್ಕೊಳ್ಳು ಆಗೋದಿಲ್ಲ ವಿಚಾರ ವಿನಿಮಯ ಮಾಡ್ಕೊಳ್ಲಿಕ್ಕೂ ಕೂಡ ಆಗೋದಿಲ್ಲ ಇನ್ನು ಸರಿಯಾದ ಆಲಿಸುವಿಕೆ ಇರದೇ ಇದ್ದಲ್ಲಿ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗತ್ತೆ ನಾನು ಯಾವಾಗಲೇ ಇಲ್ಲಿ ಕಲಿಕೆ ಹಿಂದುಳಿಯುತ್ತೆ ಅಂತ ನಾನು ಹೇಳ್ದನಲ್ಲ ಅದೇ ಪಾಯಿಂಟ್ ಇದು ಕೂಡ ಆಲಿಸುವಿಕೆ ಸರಿಯಾಗಿ ಇರದೇ ಇದ್ದಾಗ ಮಕ್ಕಳ ಶೈಕ್ಷಣಿಕ ಪ್ರಗತಿ ಅನ್ನುವಂಥದ್ದು ಕುಂಠಿತ ಆಗತ್ತೆ ಈಗ ಶ್ರವಣ ದೋಷ ಇರತಕ್ಕಂಥ ಮಕ್ಕಳೆಲ್ಲ ಇರ್ತಾರಲ್ಲ ಅವರಲ್ಲಿ ಏನಾಗುತ್ತೆ ಅಂದರೆ ಕಲಿಕೆ ಅನ್ನುವಂಥದ್ದು ಸಾಮಾನ್ಯವಾಗಿ ಹಿಂದುಳಿಕೆ ಆಗೇ ಆಗತ್ತೆ ಹೀಗಾಗಿ ಆಲಿಸುವಿಕೆಯ ಕೌಶಲ ಬಹಳಷ್ಟು ಮಹತ್ವದ್ದಾಗಿರ್ತಕ್ಕಂಥದ್ದು ಉಳಿದ ನಾಲ್ಕು ಕೌಶಲಗಳ ಯಶಸ್ಸು ಯಾವುದ್ರ ಮೇಲೆ ನಿಂತಿದೆ ಅಂತಂದರೆ ಈ ಆಲಿಸುವಿಕೆಯ ಕೌಶಲದ ಮೇಲೆ ನಿಂತಿದೆ ಹೀಗಾಗಿ ಈ ಆಲಿಸುವಿಕೆಯ ಕೌಶಲಕ್ಕೆ ಶಿಕ್ಷಕರಾದವರು ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಮಕ್ಕಳಲ್ಲಿ ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನು ಈ ಆಲಿಸುವಿಕೆಯ ಕೌಶಲದಿಂದ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ ನಮ್ಮಲ್ಲಿ ಕೇಳುವಿಕೆ ಅನ್ನುವಂಥದ್ದು ಸರಿಯಾಗಿತ್ತು ಅಂತಂದರೆ ನಮ್ಮಲ್ಲಿ ಹೇಳಿರುವಂತದ್ದನ್ನ ಕೇಳುವಂತಹ ತಾಳ್ಮೆ ಜಾಸ್ತಿ ಇತ್ತು ಅಂದ್ರೆ ನಮ್ಮ ಸ್ಮರಣ ಶಕ್ತಿ ಆಟೋಮೆಟಿಕ್ ಆಗಿ ಹೆಚ್ಚಾಗತ್ತೆ ಹೌದಾ ನಾವು ಸರಿಯಾಗಿ ಕೇಳಿಸ್ಕೊಳ್ಳೇ ಇಲ್ಲ ಪದಗಳನ್ನ ಗ್ರಹಿಸಲೇ ಇಲ್ಲ ಅಂತಂದ್ರೆ ಸ್ಮರಣ ಶಕ್ತಿ ಎಲ್ಲಿ ಹೆಚ್ಚಾಗತ್ತೆ ಹೀಗಾಗಿ ಆಲಿಸುವಿಕೆಯ ಕೌಶಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಸ್ಮರಣ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಸೊ ಇದಿಷ್ಟು ಆಲಿಸುವಿಕೆಯ ಕೌಶಲದ ಮಹತ್ವ ಇಂಪಾರ್ಟೆನ್ಸ್ ಆಫ್ ಲಿಸನಿಂಗ್ ಸ್ಕಿಲ್ ಅಂತ ಕರೀತಾರೆ ಇದು ಆಲಿಸುವಿಕೆಯ ಕೌಶಲದ ಮಹತ್ವ ಇನ್ನು ಆಲಿಸುವಿಕೆಯ ಕೌಶಲದ ಉದ್ದೇಶಗಳನ್ನ ನಾವು ನೋಡ್ತಾ ಹೋಗೋಣ ಏನು ಉದ್ದೇಶವನ್ನ ಇದು ಹೊಂದಿದೆ ಈ ಆಲಿಸುವಿಕೆ ಕೌಶಲದ ಉದ್ದೇಶಗಳು ಏನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಮೊದಲನೇದು ಸಾಮಾಜಿಕ ಸಂಪರ್ಕಕ್ಕೆ ಹೌದು ಆಲಿಸುವಿಕೆಯ ಕೌಶಲ ಚೆನ್ನಾಗಿತ್ತು ಅಂದ್ರೆ ನಾವು ಸಾಮಾಜಿಕ ಸಂಪರ್ಕವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಬಹುದು ವಿಷಯ ಗ್ರಹಿಕೆಗೆ ಇದು ಸಹಾಯ ಮಾಡುತ್ತೆ ವಿಷಯವನ್ನ ಗ್ರಹಿಸುವಂತ ಉದ್ದೇಶವನ್ನು ಹೊಂದಿದೆ ಇದು ಆಲಿಸುವಿಕೆಯ ಕೌಶಲದ ಉದ್ದೇಶ ಏನು ಅಂದ್ರೆ ವಿಷಯವನ್ನ ಗ್ರಹಿಸುವಂಥದ್ದು ವಿಚಾರ ವಿನಿಮಯ ಹಾಗೂ ಭಾವನೆಗಳ ಹಂಚಿಕೆ ಉದ್ದೇಶವನ್ನ ಇದು ಹೊಂದಿದೆ ವಿಷಯ ಜ್ಞಾನಕ್ಕೆ ಮತ್ತು ಜ್ಞಾನಾರ್ಜನೆಗೆ ವಿಷಯ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂಥದ್ದು ಜ್ಞಾನಾರ್ಜನೆಯನ್ನ ಹೆಚ್ಚಿಸಿಕೊಳ್ಳುವಂತ ಉದ್ದೇಶವನ್ನು ಇದು ಹೊಂದಿದೆ ಅರ್ಥಗ್ರಹಣಕ್ಕಾಗಿ ಆಲಿಸುವಂಥದ್ದು ಹೌದಾ ವಿಷಯದ ಅರ್ಥವನ್ನ ತಿಳ್ಕೊಳ್ಳಿಕ್ಕಾಗಿ ನಾವು ಆಲಿಸ್ತೀವಿ ಹೀಗಾಗಿ ಇದು ಅರ್ಥಗ್ರಹಣದ ಉದ್ದೇಶವನ್ನು ಕೂಡ ಹೊಂದಿದೆ ಪ್ರಶಂಸೆಗಾಗಿ ಗ್ರಹಿಸುವುದು ಪ್ರಶಂಸೆಗಾಗಿ ಗ್ರಹಿಸುವುದು ಅಂತಂದ್ರೆ ಒಂದು ಪದ್ಯ ಗದ್ಯ ನಾಟಕ ಕತೆ ಪ್ರಬಂಧಗಳಲ್ಲಿ ಬರ್ತಕ್ಕಂಥ ವಿಷಯ ಘಟನೆ ಕಲ್ಪನೆಗಳನ್ನ ಓದಿದಾಗ ಅಥವಾ ಅವು ಪ್ರದರ್ಶನವಾದಾಗ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತೆರೆದ ಮನಸ್ಸಿನಿಂದ ಆಲಿಸಿದಾಗ ಅಥವಾ ಆ ವಿಷಯವನ್ನು ಗ್ರಹಿಸಿದಾಗ ಅದರೊಳಗೆ ಇರ್ತಕ್ಕಂಥ ವಿಷಯ ಮೆಚ್ಚುಗೆಯಾಗಿ ಪ್ರಶಂಸೆ ಅನ್ನುವಂಥದ್ದು ಉಂಟಾಗತ್ತೆ ಪ್ರಶಂಸೆ ಅಂದರೆ ವಿಷಯ ಆಲಿಸುವುದರಿಂದ ಸುಖಿಸುವುದು ಸಂತೋಷಿಸುವುದು ಆನಂದಿಸುವುದು ಅಂತ ಅರ್ಥ ಕೊಡುತ್ತೆ ಆಲಿಸುವಿಕೆಯ ಕೌಶಲ್ಯದಿಂದ ಏನಾಗುತ್ತೆ ಅಂದರೆ ಪ್ರಶಂಸೆ ಅನ್ನುವಂಥದ್ದು ಉಂಟಾಗುತ್ತೆ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳ್ಕೊಂಡಾಗ ನಮಗೆ ಆ ವಿಷಯ ಚೆನ್ನಾಗಿ ಅರ್ಥ ಆಗಿ ಆ ವಿಷಯದಲ್ಲಿರ್ತಕ್ಕಂಥ ಸಂತೋಷ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಉಂಟಾಗುತ್ತೆ ಹೀಗಾಗಿ ಪ್ರಶಂಸೆಗಾಗಿ ಗ್ರಹಿಸುವುದು ಅನ್ನುವಂಥ ಉದ್ದೇಶವನ್ನ ಈ ಆಲಿಸುವಿಕೆಯ ಕೌಶಲ್ಯ ಒಳಗೊಂಡಿದೆ ಇನ್ನು ಟಿಪ್ಪಣಿಗಾಗಿ ಆಲಿಸುವುದು ಟಿಪ್ಪಣಿ ಮಾಡಿಕೊಳ್ಳಿಕ್ಕೆ ನಾವು ಆಲಿಸ್ತೀವಿ ವಿಷಯವನ್ನು ಗ್ರಹಿಸಿದಾಗ ಮಾತ್ರ ಟಿಪ್ಪಣಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಗ್ರಹಿಕೆ ಇಲ್ಲದ ಹೊರತು ನಾವು ಚೆನ್ನಾಗಿ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ವಿ ಅಂದರೆ ಟಿಪ್ಪಣಿ ಮಾಡ್ಕೊಳ್ಳಿಕ್ಕೆ ನೋಟ್ಸ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ವಿಷಯವನ್ನು ಚೆನ್ನಾಗಿ ಆಲಿಸಿದಾಗ ಮಾತ್ರ ಟಿಪ್ಪಣಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ತರಗತಿಯ ಬೋಧನೆಯನ್ನು ಗ್ರಹಿಸಲಿಕ್ಕೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಲಿಸುವಿಕೆಯ ಕೌಶಲದ ಉದ್ದೇಶ ಏನು ಅಂದರೆ ತರಗತಿಯ ಬೋಧನೆಯನ್ನ ಗ್ರಹಿಸಲಿಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಸೂಚನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೌದು ಕೆಲವರು ಸೂಚನೆಗಳನ್ನ ಕೊಡ್ತಾ ಇರ್ತಾರೆ ನೋಡಿ ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ಅಲ್ಲಿ ಸೂಚನೆಗಳನ್ನ ಹೇಳ್ತಿರ್ತಾರೆ ಈ ಪ್ಲಾಟ್ಫಾರ್ಮ್ ಸಂಖ್ಯೆಯ ಮೇಲೆ ಈ ರೈಲು ಬಂದು ನಿಂತಿದೆ ಅಂತ ಸೂಚನೆಗಳನ್ನ ಕೊಡ್ತಾ ಇರ್ತಾರಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಅಂದರೆ ಈ ಆಲಿಸುವಿಕೆಯ ಕೌಶಲ ನಮಗೆ ಗೊತ್ತಿರಬೇಕಾಗತ್ತೆ ಇನ್ನು ವಿಷಯಗಳಲ್ಲಿ ಅಭಿರುಚಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಹಿತ್ಯದಲ್ಲಿ ಇರತಕ್ಕಂಥ ಸೊಗಡನ್ನು ಆಸ್ವಾದಿಸಿ ಮೆಚ್ಚುಗೆಯನ್ನು ಸೂಚಿಸಲಿಕ್ಕೆ ಈ ಆಲಿಸುವಿಕೆಯ ಕೌಶಲ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯೋಜನಾ ಶಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಕಲ್ಪನಾ ಶಕ್ತಿಯನ್ನ ಇದು ಬೆಳೆಸುತ್ತೆ ರಸಾಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆಯ ಗುಣವನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ ನೈತಿಕ ಜೀವನ ಮೌಲ್ಯಗಳನ್ನ ಇದು ಬೆಳೆಸುತ್ತೆ ಆಲಿಸುವಿಕೆಯ ಕೌಶಲ ನಾವು ಪಾಠ ಮಾಡುವಂತ ಸಂದರ್ಭದಲ್ಲಿ ಸುಮ್ಮನೆ ಪಾಠದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಮಾತ್ರ ಹೇಳೋದಲ್ಲ ಮಕ್ಕಳಿಗೆ ನೀತಿ ಪಾಠಗಳನ್ನು ಕೂಡ ಹೇಳಬೇಕಾಗತ್ತೆ ಹೀಗಾಗಿ ಈ ಆಲಿಸುವಿಕೆಯ ಕೌಶಲ್ಯ ನೀವು ಹೇಳುವಂಥ ನೀತಿ ಪಾಠಗಳನ್ನ ಮಕ್ಕಳು ಆಲಿಸೋದ್ರಿಂದಾಗಿ ಅವರಲ್ಲಿ ನೈತಿಕ ಜೀವನದ ಮೌಲ್ಯಗಳು ಬೆಳೀತವೆ ಸಮಾಜ ಜೀವನಕ್ಕೆ ಇದು ಬಹಳಷ್ಟು ಉಪಯುಕ್ತ ಆಗಿದೆ ಅನ್ನುವಂಥದ್ದು ಸೊ ಇದಿಷ್ಟು ಆಲಿಸುವಿಕೆಯ ಕೌಶಲದ ಉದ್ದೇಶಗಳು ಈ ಉದ್ದೇಶಗಳು ಸಫಲವಾಗ್ಬೇಕಾದ್ರೆ ಆಲಿಸುವಿಕೆಯ ಕೌಶಲವನ್ನ ಶಿಕ್ಷಕರಾದವ್ರು ಏನು ಮಾಡಬೇಕಾಗತ್ತೆ ಅಂದರೆ ಮಕ್ಕಳಲ್ಲಿ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ಬೇಕು ಇನ್ನು ಅರ್ಥಪೂರ್ಣ ಆಲಿಸುವಿಕೆಯಲ್ಲಿ ಉಂಟಾಗ್ತಕ್ಕಂಥ ದೋಷಗಳನ್ನ ನಾವು ನೋಡ್ತಾ ಹೋಗೋಣ ಅರ್ಥಪೂರ್ಣ ಆಲಿಸುವಿಕೆಯಲ್ಲಿ ಉಂಟಾಗ್ತಕ್ಕಂಥ ಪ್ರಮುಖ ದೋಷಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆಲಿಸುವಿಕೆಯಲ್ಲಿ ಏನಾದರೂ ದೋಷ ಇತ್ತು ಅಂದ್ರೆ ಭಾಷಾ ಜ್ಞಾನದಲ್ಲಿ ಅಪರಿಪೂರ್ಣತೆ ಅನ್ನುವಂಥದ್ದು ಉಂಟಾಗತ್ತೆ ಹೌದಾ ಆಲಿಸುವಿಕೆಯಲ್ಲಿ ತೊಂದರೆ ಇತ್ತು ಅಂದ್ರೆ ಭಾಷಾ ಜ್ಞಾನದಲ್ಲಿ ಅಪರಿಪೂರ್ಣತೆ ಅನ್ನುವಂಥದ್ದು ಉಂಟಾಗತ್ತೆ ಹಾಗಾದ್ರೆ ಏನಿದು ಅಪರಿಪೂರ್ಣತೆ ಅನ್ನುವಂತದ್ದನ್ನ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಒಂದು ವಿಷಯ ಗ್ರಹಿಕೆಗೆ ಭಾಷೆಯ ಪ್ರಮುಖವಾಗಿರ್ತಕ್ಕಂಥ ಸಂವಹನ ಭಾಷೆಯಲ್ಲಿ ಪಾಂಡಿತ್ಯ ಇಲ್ಲದೆ ಇದ್ರೂ ಕೂಡ ಭಾಷೆಯ ಮೂಲಭೂತ ಅಂಶಗಳಾಗಿರ್ತಕ್ಕಂಥ ಶಬ್ದ ಭಂಡಾರ ಧ್ವನಿಗಳು ಅರ್ಥಗಳು ಅರ್ಥ ವ್ಯತ್ಯಾಸಗಳು ವಾಕ್ಯಗಳು ವಾಕ್ಯಗಳ ಅರ್ಥಗಳು ಇವ್ಯಾವು ಇಲ್ಲದೇ ಇದ್ರೆ ಕೇಳಿದ ಚರ್ಚಿಸಿದ ಓದಿದ ವಿಷಯ ಗ್ರಹಿಕೆ ಆಗೋದಿಲ್ಲ ಹೌದಾ ಮತ್ತು ಆಲಿಸುವಿಕೆ ಪರಿಪೂರ್ಣತೆ ಆಗೋದಿಲ್ಲ ಹೇಳುವುದೊಂದು ಅರ್ಥೈಸಿಕೊಳ್ಳುವುದೊಂದು ಆದಾಗ ಆಲಿಸುವಿಕೆಯಲ್ಲಿ ತೊಡಕು ಅನ್ನುವಂಥದ್ದು ಉಂಟಾಗತ್ತೆ ಹೌದಾ ಹೀಗಾಗಿ ಈ ಆಲಿಸುವಿಕೆಯ ಕೌಶಲದಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಭಾಷಾ ಜ್ಞಾನದ ಬಗ್ಗೆ ಪರಿಪೂರ್ಣತೆಯನ್ನು ಮೊದಲು ಗಳಿಸ್ಕೋಬೇಕು ಯಾವ ಶಬ್ದಕ್ಕೆ ಏನು ಅರ್ಥ ಯಾವ ವಾಕ್ಯದ್ದು ಏನು ಅರ್ಥ ಕೊಡ್ತದೆ ಅನ್ನುವಂಥದ್ದನ್ನು ನಾವು ಬಹಳಷ್ಟು ವ್ಯವಸ್ಥಿತವಾಗಿ ಕಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಅರ್ಥಪೂರ್ಣ ಕಲಿಕೆ ಅನ್ನುವಂಥದ್ದು ಉಂಟಾಗತ್ತೆ ಹೀಗಾಗಿ ಈ ಭಾಷಾ ಜ್ಞಾನದ ಅಪರಿಪೂರ್ಣತೆಯು ಕೂಡ ಏನಾಗುತ್ತೆ ಅಂದರೆ ಆಲಿಸುವಿಕೆಯಲ್ಲಿ ತೊಂದರೆಯನ್ನು ಉಂಟು ಮಾಡುತ್ತೆ ಮಾನಸಿಕ ಸಿದ್ಧತೆ ಇಲ್ಲದೆ ಆಲಿಸುವಂಥದ್ದು ಹೌದು ಮಾನಸಿಕ ಸಿದ್ಧತೆ ಇಲ್ಲದೆ ನಾವು ಯಾವುದೇ ವಿಚಾರಗಳನ್ನು ಕೇಳಿದಾಗ ಏನಾಗುತ್ತೆ ಅಂದರೆ ಆ ವಿಷಯ ನಮ್ಮ ಮನಸ್ಸಿಗೆ ನಾಟೋದಿಲ್ಲ ನಮ್ಮ ತಲೆಗೆ ಆ ವಿಚಾರಗಳು ಹೋಗೋದಿಲ್ಲ ಹೀಗಾಗಿ ಏನಾಗುತ್ತೆ ಅಂದ್ರೆ ಆಲಿಸುವಿಕೆ ಅನ್ನುವಂಥದ್ದು ಸರಿಯಾಗಿ ಆಗೋದಿಲ್ಲ ಇನ್ನು ಮೂರನೇದು ತದೇಕ ಚಿತ್ತದಿಂದ ಆಲಿಸುವಂತಹ ಕೊರತೆ ಏಕಾಗ್ರತೆಯಿಂದ ಆಲಿಸುವಂತಹ ಕೊರತೆ ಅಂತ ಬರ್ತದೆ ಹಾಗಾದ್ರೆ ತದೇಕ ಚಿತ್ತದಿಂದ ಆಲಿಸುವ ಕೊರತೆ ಅಂದ್ರೆ ಏನು ಹೇಳುವಂತಹ ಓದುವಂತಹ ಚರ್ಚಿಸುವ ವಿಷಯದ ಮೇಲೆ ನಿಖರವಾಗಿ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಅಸಾಧ್ಯವಾದಾಗ ಮತ್ತು ಮನಸ್ಸು ಮರ್ಕಟದಂತೆ ಎತ್ತೆತ್ತಲು ವಿಹರಿಸುತ್ತಿರುವಾಗ ವಿಷಯ ಗ್ರಹಿಸೋದಾದರೂ ಹೇಗೆ ಒಂದೆಡೆ ಹಿಡಿದಿಟ್ಟು ಏಕಾಗ್ರತೆಯಿಂದ ನಾವು ಕೇಳಬೇಕಾಗತ್ತೆ ಇದು ಆಗದೇ ಇದ್ದಾಗ ಆಲಿಸುವ ಕ್ರಿಯೆಯಲ್ಲಿ ದೋಷ ಅನ್ನುವಂಥದ್ದು ಉಂಟಾಗತ್ತೆ ಏಕಾಗ್ರತೆ ಸಮಚಿತ್ತತೆ ಜಾಗೃತ ಮನಸ್ಸು ಇಲ್ಲದೇ ಇದ್ದರೆ ವಿಷಯ ಗ್ರಹಿಸುವುದರಲ್ಲಿ ದೋಷ ಅನ್ನುವಂಥದ್ದು ಉಂಟಾಗತ್ತೆ ನಾವು ತರಗತಿಯಲ್ಲಿ ಕೂತ್ಕೊಂಡಿರ್ತೀವಿ ಪಾಠ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು ಫಿಸಿಕಲಿ ಪ್ರೆಸೆಂಟ್ ಮೆಂಟಲಿ ಆಬ್ಸೆಂಟ್ ಅಂತ ಹೇಳ್ತಿರ್ತಾರೆ ಹೌದಾ ದೇಹ ತರಗತಿಯಲ್ಲೇ ಇದೆ ಮನಸ್ಸು ಎಲ್ಲೋ ತಿರ್ಗಾಡ ಬರ್ತಾ ಇದೆ ಮನಸ್ಸು ಯಾವುದೋ ಮಾರ್ಕೆಟಲ್ಲಿ ಹೋಗಿದೆ ಯಾವುದೋ ಜಾತ್ರೆಗೆ ಹೋಗಿದೆ ಮನಸ್ಸು ಅಂದಾಗ ಆಲಿಸುವಿಕೆಯ ಕೌಶಲದಲ್ಲಿ ಏನಾಗುತ್ತೆ ಅಂದ್ರೆ ದೋಷ ಅನ್ನುವಂಥದ್ದು ಉಂಟಾಗತ್ತೆ ಹೀಗಾಗಿ ಶಿಕ್ಷಕರಾದವರು ಏನ್ ಮಾಡಬೇಕು ಅಂದ್ರೆ ಮಕ್ಕಳನ್ನ ಅವಾಗವಾಗ ಎಚ್ಚರಿಸ್ತಾ ಇರಬೇಕು ಈ ಆಲಿಸುವಿಕೆಯಿಂದ ಉಂಟಾಗ್ತಕ್ಕಂಥ ದೋಷಗಳನ್ನ ಪರಿಹರಿಸುವಂಥ ಕ್ರಮಗಳ ಬಗ್ಗೆ ಹೇಳುವಾಗ ನಾನು ಅವಾಗ ಹೇಳ್ತೀನಿ ತರಗತಿಯಲ್ಲಿ ಶಿಕ್ಷಕರ ಅಂತ ಇರ್ತಾರೆ ನೋಡಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾನೆ ಮೆಂಟಲಿ ಅಬ್ಸೆಂಟ್ ಇದ್ದಾನೆ ಅಂತ ಹೌದಾ ದೇಹ ಇಲ್ಲೇ ಇದೆ ಮನಸ್ಸು ಎಲ್ಲೋ ಹೋಗಿದೆ ಅಂತ ಹೀಗಾಗಿ ತದೇಕ ಚಿತ್ತದಿಂದ ಆಲಿಸುವಂತ ಕೊರತೆಯೂ ಕೂಡ ಏನಾಗುತ್ತೆ ಅಂದರೆ ಆಲಿಸುವಿಕೆಯಲ್ಲಿ ದೋಷವನ್ನ ಉಂಟು ಮಾಡುತ್ತೆ ಇನ್ನು ಅನಾರೋಗ್ಯ ಮತ್ತು ಶ್ರವಣ ದೋಷ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಅರ್ಥಪೂರ್ಣ ಆಲಿಸುವಿಕೆಯಲ್ಲಿ ಪ್ರಮುಖ ದೋಷ ಅಂತಾನೆ ಹೇಳ್ಬೋದು ವ್ಯಕ್ತಿ ಅಥವಾ ಮಗು ಅಲ್ಪ ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ನೆರಳ್ತಾ ಇದ್ರೆ ಅಂತಹ ಕಾಯಿಲೆಗಳು ಮಗುವನ್ನ ನಿಷ್ಕ್ರಿಯನನ್ನಾಗಿ ಮಾಡಿ ಯಾವುದೇ ವಿಷಯಗಳ ಮೇಲೆ ಗಮನ ಹರಿಸಿದಂಗೆ ಆಗತ್ತೆ ಉದಾಹರಣೆಗೆ ಕೆಮ್ಮು ಜ್ವರ ಶೀತ ಮುಂತಾದವುಗಳು ದೈಹಿಕವಾಗಿ ಬಳಲುವಂತೆ ಮಾಡಿ ದೈಹಿಕ ಆಯಾಸದಿಂದ ವಿಷಯಗಳನ್ನ ಗ್ರಹಿಸುವಂತೆ ಮಾಡ್ತವೆ ನಿಖರವಾಗಿ ಕಿವಿಗಳು ದೋಷದಿಂದ ಕೂಡಿದ್ವು ಅಂದ್ರೆ ವಿಷಯ ಸರಿಯಾಗಿ ಕೇಳಿಸ್ಕೊಳ್ಳಿಕ್ಕೆ ಅಸಮರ್ಥವಾದಾಗ ವಿಷಯ ಗ್ರಹಿಕೆಯಲ್ಲಿ ದೋಷ ಅನ್ನುವಂಥದ್ದು ಉಂಟಾಗತ್ತೆ ಉದಾಹರಣೆಗೆ ಈ ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂತೆ ನಾವು ಕಿವಿ ಸೋರುವಿಕೆ ಅಂತ ಹೇಳ್ತೀವಿ ನೋಡಿ ಕಿವಿ ಸೋರುವಿಕೆ ಆಗಿರ್ಬೋದು ಕಿವಿ ತಮಟೆ ದುರ್ಬಲವಾಗಿದ್ದಾಗ ಶ್ರವಣ ದೋಷಗಳು ಉಂಟಾಗ್ತವೆ ಈ ಅನಾರೋಗ್ಯ ಮತ್ತು ಶ್ರವಣ ದೋಷಗಳು ಕೂಡ ಏನ್ಮಾಡ್ತವೆ ಅಂದ್ರೆ ಅರ್ಥಪೂರ್ಣ ಆಲಿಸುವಿಕೆಯಲ್ಲಿ ದೋಷವನ್ನ ಉಂಟು ಮಾಡ್ತವೆ ಇನ್ನು ಭಾಷೆಯನ್ನು ಸರಿಯಾಗಿ ಕಲಿಯದೇ ಇರುವ ಸಂದರ್ಭದಲ್ಲಿ ಭಾಷೆಯನ್ನು ನಾವು ಸರಿಯಾಗಿ ಕಲಿಯಲಿಲ್ಲ ಅಂತಂದ್ರೆ ಆಲಿಸುವಿಕೆಯ ಕೌಶಲದಲ್ಲಿ ಸರ್ವೇ ಸಾಮಾನ್ಯವಾಗಿ ದೋಷ ಅನ್ನುವಂಥದ್ದು ಉಂಟಾಗತ್ತೆ ಇನ್ನು ದೈಹಿಕ ಆಯಾಸ ಇದ್ದಾಗ ಆಲಿಸೋದು ಇದು ಬಹಳಷ್ಟು ಇಂಪಾರ್ಟೆಂಟ್ ನಾವು ತರಗತಿಗಳನ್ನು ಯಾಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭ ಮಾಡ್ತೀವಿ ಅಂತಂದರೆ ಆ ಟೈಮಲ್ಲಿ ಮಕ್ಕಳು ಫ್ರೆಶ್ ಆಗಿರ್ತಾರೆ ಅವರ ಮೈಂಡ್ ಏನಾಗಿರುತ್ತೆ ಅಂದರೆ ಕಂಪ್ಲೀಟ್ ರಿಫ್ರೆಶ್ ಆಗಿರುತ್ತೆ ಹೀಗಾಗಿ ಯಾವುದೇ ದೈಹಿಕ ಆಯಾಸ ಅವರಿಗೆ ಆಗಿರೋದಿಲ್ಲ ಹೀಗಾಗಿನೇ ಏನ್ ಮಾಡ್ಲಾಗತ್ತೆ ಅಂದ್ರೆ ಬೆಳಗಿನ ಹೊತ್ತು ತರಗತಿಗಳನ್ನ ನಡೆಸಲಾಗತ್ತೆ ಇನ್ನು ಏಕಾಗ್ರತೆಯ ಕೊರತೆ ಏಕಾಗ್ರತೆಯ ಕೊರತೆ ಇದ್ದಾಗ ಕೂಡ ನಾವು ಆಲಿಸಿದ್ವಿ ಅಂದ್ರೆ ಅದು ಕೂಡ ಆಲಿಸುವಿಕೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರಮುಖ ದೋಷಣೆ ಅಂತ ಹೇಳ್ಬೋದು ಅರ್ಥೈಸಿಕೊಳ್ಳುವಲ್ಲಿ ಇರ್ತಕ್ಕಂಥ ಕೊರತೆ ಕೇಳಿಸ್ಕೊಳ್ತಾರೆ ವಿಷಯವನ್ನು ಚೆನ್ನಾಗೇನು ಕೇಳಿಸ್ಕೊಳ್ತಾರೆ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ಇರ್ತಕ್ಕಂಥ ಕೊರತೆ ಏನ್ ಮಾಡುತ್ತೆ ಅಂದ್ರೆ ಆಲಿಸುವಿಕೆಯಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರಮುಖ ದೋಷ ಅಂತಾನೆ ಹೇಳ್ಬೋದು ಇನ್ನು ಕೇಳುವ ವಿಷಯ ಮತ್ತು ವ್ಯಕ್ತಿಗಳ ಬಗ್ಗೆ ಪೂರ್ವಾಗ್ರಹವಿರುವುದು ಕೇಳುವ ವಿಷಯ ಮತ್ತು ವ್ಯಕ್ತಿಗಳ ಬಗ್ಗೆ ಯಾವತ್ತು ಪೂರ್ವಾಗ್ರಹ ಪೀಡಿತ ಆಗಿರಬಾರ್ದು ಜ್ಞಾನ ಯಾವ ಮೂಲೆಯಿಂದ ಬಂದರೂ ಕೂಡ ಸ್ವೀಕಾರ ಮಾಡುವಂತ ಮನೋಭಾವನೆ ನಮ್ಮಲ್ಲಿ ಇರಬೇಕಾಗತ್ತೆ ಏನು ಹೇಳ್ತಾನೆ ಅವ್ನು ನನಗಿಂತ ಸಣ್ಣವನ್ನಿದ್ದಾನೆ ಅವನೇನ್ ನನಗೆ ಹೇಳ್ತಾನೆ ಅಂತ ನಾವು ಭಾವಿಸ್ಕೊಂಡ್ವಿ ಅಂದ್ರೆ ನಾವು ಸಣ್ಣವರಾಗ್ಬಿಡ್ತೀವಿ ಜ್ಞಾನ ಬರುವಂತ ಸಂದರ್ಭದಲ್ಲಿ ಯಾವಾಗಲೂ ಏನಾಗಿರಬೇಕು ಅಂದ್ರೆ ಬಾಗಿದ ತಲೆ ಮುಗಿದ ಕೈ ಇರಬೇಕು ಅಂದಾಗ ಜ್ಞಾನ ನಮ್ಮ ತಲೆ ಒಳಗಡೆ ಹೋಗ್ತದೆ ಸೊ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಏನಾಗಿರಬಾರ್ದು ಅಂದರೆ ಪೂರ್ವಾಗ್ರಹ ಪೀಡಿತ ಆಗಿರಬಾರ್ದು ಇನ್ನು ವ್ಯಕ್ತಿನಿಷ್ಠ ದೋಷಗಳು ವ್ಯಕ್ತಿನಿಷ್ಠ ದೋಷಗಳು ಅಂತ ಬಂದಾಗ ಒಂದು ವಿಷಯ ಅಥವಾ ಒಂದು ಘಟನೆಯನ್ನು ಗ್ರಹಿಸುವಾಗ ಯಾವುದೇ ರೀತಿ ವಿಷಯದ ಬಗ್ಗೆ ಪೂರ್ವಾಗ್ರಹ ಪೀಡಿತ ಆಗಿರಬಾರ್ದು ಅಥವಾ ಅತಿಯಾದ ಭಾವುಕತೆಯನ್ನು ಹೊಂದಿರಬಾರ್ದು ಮೆಚ್ಚುಗೆಯನ್ನು ಅತಿಯಾದ ಮೆಚ್ಚುಗೆ ಅತಿಯಾದ ಕೀಳರಿಮೆ ಅತಿಯಾದ ಮೇಲರ್ಮೆ ಇವೆಲ್ಲವೂ ವ್ಯಕ್ತಿ ಅಥವಾ ಮಗುವಿನಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಆಲಿಸುವಿಕೆಯಲ್ಲಿ ದೋಷಗಳು ಉಂಟಾಗ್ತವೆ ಉದಾಹರಣೆಗೆ ಎಲ್ಲಾ ವಿಷಯಕ್ಕೂ ತಪ್ಪುಗಳನ್ನೇ ಹುಡುಕುವಂಥದ್ದಾಗಿರ್ಬಹುದು ಬರೀ ನಾವು ಇದರಲ್ಲಿ ಟೀಕೆ ಮಾಡೋದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಮಯವನ್ನು ಕಳೆದು ಹೋಗ್ಬಿಡ್ತೀವಿ ನಮ್ಮಲ್ಲಿ ಆಲಿಸುವಿಕೆ ಅನ್ನುವಂಥದ್ದು ಸರಿ ಆಗೋದಿಲ್ಲ ಹಾಗೆಯೇ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರೆ ವಿಷಯ ಗ್ರಹಿಕೆ ಮಾಡುವಂಥದ್ದು ತುಂಬಾ ಕಷ್ಟ ಆಗತ್ತೆ ಒಬ್ಬರು ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲು ಅವ್ರು ಹೇಳುವಂತದ್ದನ್ನ ಅರ್ಧಕ್ಕೆ ನಿಲ್ಲಿಸಿ ನಾವು ಅವ್ರಿಗೆ ಇಂಟ್ರಪ್ಟ್ ಮಾಡಿ ಏನು ಮಾಡಬಾರ್ದು ಅಂದ್ರೆ ಅಲ್ಲಿ ತಪ್ಪಿದೆ ಇಲ್ಲಿ ತಪ್ಪಿದೆ ಅಂತ ಹೇಳಬಾರ್ದು ಮೊದಲು ಅವ್ರು ಹೇಳುವಂಥದ್ದನ್ನು ಪೂರ್ತಿ ಅವ್ರ ವರ್ಷನನ್ನು ಕೇಳ್ಕೋಬೇಕು ಅದಾದ ನಂತರ ರಿಯಾಕ್ಟ್ ಮಾಡಬೇಕು ಅದನ್ನ ಬಿಟ್ಟು ಅವ್ರು ಇನ್ನೂ ಅರ್ಧ ಮರ್ಧ ಹೇಳಿರ್ತಾರೆ ಆವಾಗಲೇ ನಾವು ರಿಯಾಕ್ಟ್ ಮಾಡಿದ್ವಿ ಅಂದರೆ ನಮ್ಮಲ್ಲಿ ಆಲಿಸುವಿಕೆ ಅನ್ನುವಂಥದ್ದು ಸರಿಯಾಗೋದಿಲ್ಲ ಮತ್ತು ಸೈಕಾಲಜಿ ಪ್ರಕಾರ ಏನು ಅಂತಂದರೆ ಒಬ್ಬರು ಮಾತನಾಡುವಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಅವರನ್ನು ಇಂಟ್ರಪ್ಟ್ ಮಾಡಬಾರ್ದು ಅದು ಕಾಮನ್ ಸೆನ್ಸ್ ಅದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಬರ್ತದೆ ಒಬ್ರು ಯಾರೋ ಏನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ಅಂತಂದಾಗ ಆ ವಿಚಾರವನ್ನ ಅವರು ಪೂರ್ತಿಯಾಗಿ ಹೇಳಿ ಮುಗಿಸುವ ತನಕ ನಾವು ಅದರಲ್ಲಿ ಬಾಯಿ ಹಾಕ್ಬಾರದು ಅವ್ರು ಏನೋ ಹೇಳ್ತಿರ್ತಾರೆ ಸಪೋಸ್ ನಾವು ನಾವಿವಾಗ ಹಂಗಲ್ರಿ ಅಂತ ಅಂದ್ಬಿಟ್ವಿ ಅಂದ್ರೆ ಅವ್ರು ಹೇಳುವಂಥದ್ದನ್ನ ನಿಲ್ಲಿಸ್ಬಿಡ್ತಾರೆ ಹೀಗಾಗಿ ಈ ಆಲಿಸುವಿಕೆಯ ಕೌಶಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಯಾರೋ ಏನೋ ಹೇಳ್ತಿದ್ದಾರೆ ಅಂತಂದಾಗ ಅದನ್ನು ಸಂಪೂರ್ಣವಾಗಿ ಕೇಳುವಂತ ತಾಳ್ಮೆ ನಮ್ಮಲ್ಲಿರಬೇಕು ಅದೇ ಈ ಆಲಿಸುವಿಕೆಯ ಕೌಶಲ ಸೊ ಇದಿಷ್ಟು ಅರ್ಥಪೂರ್ಣ ಆಲಿಸುವಿಕೆಯಲ್ಲಿ ಉಂಟಾಗ್ತಕ್ಕಂಥ ಪ್ರಮುಖ ದೋಷಗಳು ಇನ್ನು ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸುವ ಕ್ರಮಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸುವಂತ ಕ್ರಮಗಳು ಏನೆಲ್ಲ ಮಾಡಿದ್ರೆ ಈ ಆಲಿಸುವಿಕೆಯ ಕೌಶಲ ಸುಧಾರಿಸುತ್ತೆ ಅನ್ನುವಂತದ್ದನ್ನ ತಿಳ್ಕೊಂಡ್ವಿ ಅಂದ್ರೆ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನ ಮೊದಲು ಇದನ್ನು ರೆಡಿ ಮಾಡ್ಬೇಕು ಅವರು ಪ್ರತಿಯೊಬ್ಬ ಶಿಕ್ಷಕರು ನೀವು ಮೊದಲು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನಿಮ್ಮ ವಿದ್ಯಾರ್ಥಿಗಳನ್ನು ಏನ್ ಮಾಡ್ಬೇಕು ನೀವು ಅಂದ್ರೆ ಅವರಲ್ಲಿ ಸರಿಯಾಗಿರ್ತಕ್ಕಂಥ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸಬೇಕು ಅವರಲ್ಲಿ ಆಲ್ರೆಡಿ ಆಲಿಸುವಿಕೆಯ ಕೌಶಲ ಇರ್ತದೆ ಅದನ್ನು ಸುಧಾರಿಸಬೇಕು ಆ ಕೆಲಸವನ್ನ ಶಿಕ್ಷಕರಾದವ್ರು ಮಾಡಬೇಕು ಹಾಗಾದ್ರೆ ಏನೆಲ್ಲ ಸುಧಾರಿಸುವ ಕ್ರಮಗಳನ್ನ ತಗೊಂಡ್ರಿ ಅಂದ್ರೆ ಆಲಿಸುವಿಕೆಯ ಕೌಶಲ ಉತ್ತಮ ಆಗತ್ತೆ ಅದನ್ನ ನೋಡ್ತಾ ಹೋಗೋಣ ವಿಷಯ ವಿವರಿಸುವ ವ್ಯಕ್ತಿಯು ಉದ್ದೇಶವನ್ನು ಸ್ಪಷ್ಟವಾಗಿ ನಿರೂಪಿಸಬೇಕು ನೀವೊಂದು ಪಾಠ ಮಾಡ್ತಾ ಇದ್ದೀರಿ ಅಥವಾ ಒಂದು ವಿಷಯವನ್ನು ನೀವು ನಿಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದೀರಿ ಅಂದರೆ ಆ ವ್ಯಕ್ತಿ ಏನು ಮಾಡಬೇಕಾಗತ್ತೆ ಅಂದರೆ ಅವಾಗ ವಿಷಯದ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಸಬೇಕು ನಾನು ಪಾಠ ಮಾಡುವಂತ ಸಂದರ್ಭದಲ್ಲಿ ಇವತ್ತಿನ ತರಗತಿಯನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನಾನು ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಿದೆ ನಿಮಗೆ ಇವತ್ತಿನ ತರಗತಿಯನ್ನು ತಿಳ್ಕೊಳ್ಳೋದ್ರಿಂದ ಇವತ್ತಿನ ತರಗತಿಯನ್ನು ನೀವು ಕೇಳೋದ್ರಿಂದ ಏನು ಉದ್ದೇಶವನ್ನು ಸಾಧಿಸ್ತೀರಿ ಅನ್ನುವಂಥದ್ದು ನಾನು ಹೇಳಿದ್ದೇನೆ ಇವತ್ತಿನ ತರಗತಿಯಲ್ಲಿ ನಾವು ಆಲಿಸುವಿಕೆಯ ಕೌಶಲದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತೀವಿ ಅಂತ ನಾನು ಹೇಳಿದ್ನಲ್ಲ ಅದೇ ಉದ್ದೇಶ ನೀವುಗಳು ಕೂಡ ಪಾಠ ಮಾಡುವಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದ್ರೆ ಮಕ್ಕಳಿಗೆ ನೀವು ಹೇಳುವಂತ ವಿಷಯದ ಉದ್ದೇಶವನ್ನು ಸ್ಪಷ್ಟವಾಗಿ ನಿರೂಪಿಸಿ ಹೇಳಬೇಕು ಈ ವಿಷಯವನ್ನು ಕಲಿಯೋದ್ರಿಂದ ನಿನಗೆ ಏನು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಆ ಮಕ್ಕಳಿಗೆ ನೀವು ತಿಳಿಸಬೇಕು ಆಗ ಆ ಮಗು ಏನು ಮಾಡುತ್ತೆ ಅಂದ್ರೆ ಹೌದು ಈ ವಿಷಯ ನನಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಹೀಗಾಗಿ ಇದನ್ನು ನಾನು ಚೆನ್ನಾಗಿ ಕೇಳಬೇಕು ಅಂತ ಆ ಮಗು ಏನು ಮಾಡುತ್ತೆ ಅಂದ್ರೆ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸಿಕೊಳ್ಳುವಂತ ಪ್ರಯತ್ನ ಮಾಡುತ್ತೆ ಜೊತೆಗೆ ಚೆನ್ನಾಗಿ ಕೂಡ ಕಲಿಯುತ್ತದು ಕೇಳುತ್ತೆ ಇನ್ನು ಎರಡನೇದು ವಿಷಯ ನಿರೂಪಣೆಯು ಪ್ರಚೋದನೆ ಉಂಟು ಮಾಡುವಂತಿರಬೇಕು ಆಸಕ್ತಿಯಿಂದ ಕೂಡಿರಬೇಕು ನಾವು ಹೇಳುವಂತ ವಿಷಯ ಅಥವಾ ವಿಷಯದ ನಿರೂಪಣೆ ಪ್ರಚೋದನೆಯನ್ನು ಉಂಟು ಮಾಡ್ತಾ ಇರಬೇಕು ಆ ಮಕ್ಕಳಲ್ಲಿ ಆಸಕ್ತಿಯನ್ನು ಕೆರಳಿಸ್ತಾ ಇರಬೇಕು ಆ ರೀತಿ ನಾವು ಅದನ್ನು ಹೇಳಬೇಕಾಗತ್ತೆ ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧಗೊಳಿಸಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದು ಹೌದಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಂತ ಮಕ್ಕಳನ್ನ ಮೊದಲು ನಾವು ಮಾನಸಿಕವಾಗಿ ಸಿದ್ಧಗೊಳಿಸಬೇಕು ತರಗತಿಯ ಕೋಣೆಗೆ ಪ್ರವೇಶ ಮಾಡಿದ ಕೂಡಲೇ ನೇರವಾಗಿ ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಹೌದು ಇವತ್ತು ನಾವು ಇದನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ನೇರವಾಗಿ ಪಾಠವನ್ನು ಆರಂಭ ಮಾಡೋದಲ್ಲ ಮಕ್ಕಳು ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ತೊಡಗಿರ್ತಾರೆ ಸ್ವಲ್ಪ ಅವ್ರಿಗೆ ರೆಸ್ಟ್ ಸಿಕ್ಕಿರುತ್ತಲ್ಲ ಆ ಟೈಮಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಬೇರೆ ಬೇರೆ ಆಕ್ಟಿವಿಟಿಯಲ್ಲಿ ಅವರು ಕೂತ್ಕೊಂಡಿರ್ತಾರೆ ತಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇರ್ತಾರೆ ಕ್ಲಾಸ್ಗೆ ರೆಡಿ ಆಗಿರೋದಿಲ್ಲ ಅವರು ಆ ಸಮಯದಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ನೀವುಗಳು ಏನ್ ಮಾಡಬೇಕು ಅಂದ್ರೆ ಆ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸಬೇಕು ಅದಕ್ಕೆ ಆಕ್ಟಿವಿಟಿಗಳನ್ನು ಕೆಲವು ಆ್ಯಕ್ಟಿವಿಟಿಗಳನ್ನ ಮಾಡಬೇಕು ಏ ಆಕ್ಟಿವಿಟಿಗಳನ್ನು ಮಾಡೋದ್ರಿಂದ ಅವರಲ್ಲಿ ಆಸಕ್ತಿ ಅನ್ನುವಂಥದ್ದು ಹೆಚ್ಚಾಗಿ ಶಿಕ್ಷಕರೇನೋ ಹೊಸ ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದಾರೆ ಏನೋ ಅಂತ ತಿಳ್ಕೊಂಡು ಅವರು ಆಸಕ್ತಿದಾಯಕವಾಗಿ ಪಾಠವನ್ನು ಕೇಳ್ತಾರೆ ಜೊತೆಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಆಸಕ್ತಿದಾಯಕವಾಗಿರ್ತಕ್ಕಂಥ ವಿವಿಧ ಉದಾಹರಣೆಗಳನ್ನು ಉಪಕರಣಗಳನ್ನು ಬಳಸಿ ಬೋಧನೆ ಮಾಡಬೇಕು ಸಾಂಪ್ರದಾಯಿಕ ಬೋಧನೆ ಬಹಳಷ್ಟು ಹಳೆಯದಾಯಿತು ಇದು ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ ಹೀಗಾಗಿ ಹಳೆಯ ಸಾಂಪ್ರದಾಯಿಕ ವಿಧಾನಗಳನ್ನು ಬಿಟ್ಟು ಹೊಸ ಹೊಸ ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ವಿವಿಧ ಉದಾಹರಣೆಗಳ ಮೂಲಕ ಏನು ಮಾಡಬೇಕು ಅಂದ್ರೆ ಮಕ್ಕಳಿಗೆ ಬೋಧಿಸಬೇಕು ಈ ರೀತಿ ಮಾಡಿದಾಗ ಮಕ್ಕಳ ಆಲಿಸುವಿಕೆಯ ಕೌಶಲ ಹೆಚ್ಚಾಗುತ್ತೆ ಶಿಕ್ಷಕರು ಏನೋ ಮಾಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಕೇಳಬೇಕು ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ ಇನ್ನು ಮಕ್ಕಳ ವಯೋ ಗುಣಕ್ಕೆ ಅನುಗುಣವಾಗಿರ್ತಕ್ಕಂತ ಸೂಕ್ತ ಶಬ್ದ ಸಂಪತ್ತನ್ನು ಬಳಸಿ ಬೋಧನೆ ಮಾಡಬೇಕು ಆರನೇ ತರಗತಿಯ ಮಕ್ಕಳಿಗೆ ನಾವು ಪಾಠ ಮಾಡ್ತಾ ಇದ್ದೀವಿ ಅಂತಂದಾಗ ಆರನೇ ತರಗತಿಯ ಮಗುವಿನ ಶಬ್ದ ಸಂಪತ್ತು ಎಷ್ಟಿದೆ ಅನ್ನುವಂತದ್ದನ್ನ ಶಿಕ್ಷಕರು ಮೊದಲು ಅರ್ಥ ಮಾಡ್ಕೋಬೇಕು ದೊಡ್ಡ ದೊಡ್ಡ ಪಿ ಎಚ್ ಡಿ ಲೆವೆಲ್ ನ ಶಬ್ದಗಳನ್ನ ಬಳಕೆ ಮಾಡಿದ್ವಿ ಅಂದ್ರೆ ಮಕ್ಕಳಿಗೆ ಅರ್ಥನೇ ಆಗೋದಿಲ್ಲ ಏನ್ ಹೇಳ್ತಿದಾರಪ್ಪ ಇವರು ಅಂತ ಹೇಳಿ ಅವರು ಗಾಬರಿಗೆ ಒಳಗಾಗ್ತಾರೆ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಬಳಸುವಂತ ಶಬ್ದ ಸಂಪತ್ತು ಮಕ್ಕಳ ವಯೋ ಗುಣಕ್ಕೆ ಮಕ್ಕಳಿಗೆ ನಾವು ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು ಶಿಕ್ಷಕರು ಬೋಧನೆ ಮಾಡ್ಬೇಕಾಗತ್ತೆ ಇಲ್ಲ ನಾನು ಬಹಳ ಓದಿದ್ದೀನಿ ನಾನು ಕನ್ನಡದಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದೀನಿ ಶಬ್ದ ಸಂಪತ್ತು ನನಗೆ ಬಹಳ ಇದೆ ಅಂತ ಹೇಳಿ ಮಕ್ಕಳ ಮುಂದೆ ಡಿಕ್ಷನರಿ ಶಬ್ದಗಳನ್ನು ಬಳಕೆ ಮಾಡ್ತಾ ಕೂತ್ಕೊಂಡ್ವಿ ಅಂದ್ರೆ ಎಲ್ಲೇ ಅರ್ಥ ಆಗ್ಬೇಕ್ರಿ ಪಾಪ ಸಣ್ಣ ಮಕ್ಕಳಿಗೆ ಹೀಗಾಗಿ ಮಕ್ಕಳ ವಯೋಗುಣಕ್ಕೆ ಅನುಗುಣವಾಗಿರ್ತಕ್ಕಂಥ ಸೂಕ್ತ ಶಬ್ದ ಸಂಪತ್ತನ್ನು ಬಳಕೆ ಮಾಡ್ಕೋಬೇಕು ಕೆಲವೊಂದು ಸಾರಿ ಕಠಿಣವಾಗಿರ್ತಕ್ಕಂಥ ಶಬ್ದಗಳನ್ನ ಬಳಸುವಂಥ ಸಂದರ್ಭ ಬಂದ್ರೂ ಕೂಡ ಆ ಶಬ್ದಗಳ ಅರ್ಥವನ್ನ ಕರಿ ಹಲಗೆಯ ಮೇಲೆ ಕಪ್ಪು ಹಲಗೆ ಅಂತ ಏನು ಬರ್ತದೆ ಬ್ಲ್ಯಾಕ್ ಬೋರ್ಡ್ ಅದರ ಮೇಲೆ ಬರೆದು ತಾವುಗಳು ಅದರ ಅರ್ಥವನ್ನು ತೋರಿಸಿ ಮಕ್ಕಳನ್ನ ಆಸಕ್ತಿಯುತವಾಗಿ ಪಾಠದಲ್ಲಿ ತೊಡಗಿಕೊಳ್ಳುವಂತೆ ಮಾಡಬೇಕು ಹೀಗೆ ಮಾಡಿದ್ರೆ ಅಂದ್ರೆ ಮಕ್ಕಳ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸಬಹುದು ಮಕ್ಕಳು ವಿಷಯವನ್ನು ಆಲಿಸುತ್ತಿರುವರೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನ ಆಗಾಗ ಗಮನಿಸ್ತಾ ಇರಬೇಕು ತರಗತಿಗೆ ಬಂದ್ವಿ ಎಂಟ್ರಾದ್ವಿ ನಮಗೆ ಒಂದು ನಲವತ್ತು ನಿಮಿಷಗಳ ಕಾಲ ಅವಕಾಶ ಸಿಕ್ಕಿದೆ ಪಾಠ ಮಾಡಲಿಕ್ಕೆ ಅಂತಂದಾಗ ಬಂದು ನೇರವಾಗಿ ನಿಂತ್ಕೊಂಡು ನಮಗೆ ಏನ್ ಬರುತ್ತೋ ಅದನ್ನ ಹೇಳಿ ಹೋಗೋದಲ್ಲ ನಾವು ಹೇಳುವಂತ ಪಾಠ ಮಕ್ಕಳ ಕೇಳ್ತಾ ಇದ್ದಾರೋ ಇಲ್ವೋ ನಾನು ಹೇಳುವಂಥ ವಿಷಯವನ್ನ ಗಮನ ಕೊಟ್ಟವರು ಆಲಿಸ್ತಾ ಇದ್ದಾರೋ ಇಲ್ವೋ ಅನ್ನುವಂತದ್ದನ್ನ ಶಿಕ್ಷಕರು ಗಮನಿಸ್ತಾ ಇರಬೇಕು ಸುಮ್ಮನೆ ಹಾಗೆ ಹೊರಗಡೆಯಿಂದ ಬಂದು ಅರ್ಧ ಗಂಟೆ ಕ್ಲಾಸಲ್ಲಿ ನಿಂತ್ಕೊಂಡು ಪಾಠ ಹೇಳಿ ಸುಮ್ಮನೆ ಹೊರಗಡೆ ಹೋಗೋದಲ್ಲ ಮಕ್ಕಳು ನಾವು ಹೇಳುವಂತ ವಿಷಯವನ್ನ ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದಾರೆ ಸಪೋಸ್ ಅವ್ರು ಕೇಳ್ತಾ ಇರಲಿಲ್ಲ ಅಂತಂದ್ರೆ ಯಾರು ಕೇಳ್ತಾ ಇರೋದಿಲ್ಲ ಯಾರು ಕಿಟ್ಲೆ ಮಾಡ್ತಾ ಇರ್ತಾರೆ ಅವರನ್ನು ಎಬ್ಬಿಸಿ ನಿಂದ್ರಿಸಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದು ನಾನು ಏನು ಹೇಳಿದೆ ಇವಾಗ ಅಂತ ಕೇಳಿದ್ರಿ ಅಂದರೆ ಉಳಿದಿರ್ತಕ್ಕಂಥ ಮಕ್ಕಳು ಕೂಡ ಅಲರ್ಟ್ ಆಗ್ತಾರೆ ಪಾಠವನ್ನ ಚೆನ್ನಾಗಿ ಕೇಳ್ತಾರೆ ಮಕ್ಕಳ ಏಕಾಗ್ರತೆಯನ್ನು ಸೆಳೆಯಲಿಕ್ಕೆ ಭಾಷೆ ಉಚ್ಚಾರ ಸ್ಪಷ್ಟತೆ ಏರಿಳಿತದ ಧ್ವನಿಗಳನ್ನು ಬಳಸಬೇಕು ಭಾಷಾ ಬೋಧನೆ ಮಾಡುವಂತ ಸಂದರ್ಭದಲ್ಲಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸಾಂಪ್ರದಾಯಿಕವಾಗಿ ಬಂದು ಇವಾಗ ಏನು ನಾನು ನಿಮಗೆ ಉಪನ್ಯಾಸ ಮೂಲಕ ಹೇಳ್ತಾ ಇದೇನಲ್ಲ ಈ ರೀತಿ ಹೇಳಿದ್ವಿ ಅಂದ್ರೆ ಸಣ್ಣ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಹೌದಾ ನೀವು ದೊಡ್ಡವರು ನೀವು ಶಿಕ್ಷಕರಿದ್ರಿ ನಿಮ್ಗೆ ಅರ್ಥ ಆಗುತ್ತೆ ಭಾಷಾ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಒಂದರಿಂದ ಐದನೇ ತರಗತಿಗೆ ಮತ್ತು ಆರರಿಂದ ಎಂಟನೇ ತರಗತಿಯ ಮಕ್ಕಳಿಗೆ ಭಾಷೆಯನ್ನು ಬೋಧಿಸುವಂಥ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಬೋಧಿಸುವಂಥ ಸಂದರ್ಭದಲ್ಲಿ ಉಪನ್ಯಾಸ ವಿಧಾನವನ್ನು ನಾವು ಬಳಕೆ ಮಾಡಿಕೊಂಡ್ವಿ ಅಂದರೆ ಕ್ಲಾಸ್ ಅದು ಫೇಲ್ ಆದಂಗೆನೆ ಸರಿ ಯಾಕಂದ್ರೆ ಅಲ್ಲಿ ಉಪನ್ಯಾಸ ವಿಧಾನವನ್ನು ಯಾವತ್ತೂ ಬಳಸಬಾರದು ಸಣ್ಣ ಮಕ್ಕಳಿಗೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ಹಾಗಾದ್ರೆ ಈ ಮಕ್ಕಳಿಗೆ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಬೋಧನಾ ವಿಧಾನವನ್ನು ಬಳಸಬೇಕು ಅದನ್ನು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಹ ಸಂದರ್ಭದಲ್ಲಿ ಬೋಧನಾ ವಿಧಾನಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ನಾನು ಬಹಳಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ತೇನೆ ಇಲ್ಲಿ ಏನ್ ಮಾಡಬೇಕು ಅಂದರೆ ಭಾಷಾ ಶಿಕ್ಷಕರು ಭಾಷೆಯನ್ನು ಬೋಧಿಸುವಂಥ ಸಂದರ್ಭದಲ್ಲಿ ಮಕ್ಕಳ ಏಕಾಗ್ರತೆಯನ್ನು ಸೆಳೆಯಲಿಕ್ಕೆ ಭಾಷೆ ಉಚ್ಚಾರ ಸ್ಪಷ್ಟತೆ ಮತ್ತು ಏರಿಳಿತದ ಧ್ವನಿಗಳನ್ನು ಬಳಸಬೇಕು ಯಾವುದೋ ಒಂದು ಸಿಟ್ಟಿನ ಸನ್ನಿವೇಶ ಇದೆ ಅಂತಂದಾಗ ಅದನ್ನ ಸೂಕ್ಷ್ಮವಾಗಿ ಹೇಳೋದಲ್ಲ ಆ ಸನ್ನಿವೇಶ ಯಾವ ರೀತಿ ಇರುತ್ತೆ ಅದೇ ರೀತಿಯ ಭಾವಾವೇಶಕ್ಕೆ ಒಳಗಾಗಿ ಶಿಕ್ಷಕರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪಾಠ ಮಾಡಬೇಕಾಗತ್ತೆ ಧ್ವನಿಯಲ್ಲಿ ಏರಿಳಿತಗಳನ್ನ ಮಾಡಬೇಕು ಆಯಾ ವಿಷಯದಲ್ಲಿ ಬರ್ತಕ್ಕಂಥ ಸಂದರ್ಭಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಧ್ವನಿಯಲ್ಲಿ ಏರಿಳಿತವನ್ನ ಉಂಟು ಮಾಡಬೇಕು ಜೊತೆಗೆ ನಮ್ಮ ಉಚ್ಚಾರ ಅನ್ನುವಂಥದ್ದು ಸ್ಪಷ್ಟತೆಯಿಂದ ಕೂಡಿರಬೇಕು ಮಕ್ಕಳಿಗೆ ಅದೇನಾಗ್ತಾ ಇರಬೇಕು ಅಂದ್ರೆ ಆ ಮಕ್ಕಳ ಏಕಾಗ್ರತೆಯನ್ನು ಸೆಳೆಯುವಂತಿರಬೇಕು ಹೀಗೆ ಮಾಡಿದ್ವಿ ಅಂದ್ರೆ ಮಕ್ಕಳಲ್ಲಿ ಆಲಿಸುವಿಕೆ ಕೌಶಲವನ್ನ ನಾವು ಸುಧಾರಿಸಬಹುದು ಇನ್ನು ಮಧ್ಯೆ ಮಧ್ಯೆ ಪ್ರಶ್ನೆಗಳನ್ನ ಕೇಳ್ತಾ ಅವರನ್ನ ಸದಾ ಕ್ರಿಯಾಶೀಲರಾಗಿರುವಂತೆ ಮಾಡ್ಬೇಕು ಪಾಠ ಮಾಡುವಂತ ಸಂದರ್ಭದಲ್ಲಿ ಸುಮ್ನೆ ಪಾಡಿಗೆ ನಾವು ಪಾಠ ಮಾಡೋದಲ್ಲ ನಾವು ಹೇಳುವಂತ ವಿಷಯವನ್ನ ಅವರು ಎಷ್ಟರ ಮಟ್ಟಿಗೆ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮಧ್ಯ ಮಧ್ಯ ಪ್ರಶ್ನೆಗಳನ್ನ ಕೇಳ್ತಾ ಅವರನ್ನ ಸದಾ ಕ್ರಿಯಾಶೀಲರಾಗಿರುವಂತೆ ಮಾಡಬೇಕು ಆಲಿಸಿದ ನಂತರ ವಿಷಯ ಗ್ರಹಣವಾಗಿದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ತಿಳಿಯಲಿಕ್ಕೆ ಪ್ರಶ್ನೆ ಮಾಡ್ತೀನಿ ಅಂತ ನಾನು ಮೊದಲೇ ಹೇಳಬೇಕು ಹೌದಾ ಒಂದು ವಿಷಯವನ್ನ ಆರಂಭ ಮಾಡುವುದಕ್ಕಿಂತ ಮೊದಲು ಮೊದಲೇ ಹೇಳೋದು ವಿದ್ಯಾರ್ಥಿಗಳಿಗೆ ನೋಡಿ ನಾನು ಇವತ್ತಿನ ಈ ವಿಷಯದ ಬಗ್ಗೆ ಪಾಠ ಮಾಡ್ತಾ ಇದ್ದೇನೆ ಈ ಪಾಠ ಮಾಡಿದ ನಂತರ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ ಹೀಗಾಗಿ ಇವತ್ತಿನ ಪಾಠವನ್ನ ಬಹಳಷ್ಟು ಏಕಾಗ್ರತೆಯಿಂದ ಅವಧಾನದಿಂದ ಕೇಳಬೇಕು ಅಂತ ನೀವು ಅವರಿಗೆ ಹೇಳಿದ್ರಿ ಅಂದ್ರೆ ಆ ಮಕ್ಕಳು ಮಾಡ್ತಾರೆ ಅಂದ್ರೆ ಹೌದು ಪ್ರಶ್ನೆ ಕೇಳ್ತಾರೆ ಕೊನೆಗೆ ಅಂತ ಚೆನ್ನಾಗಿ ಕೇಳ್ತಾರೆ ಇನ್ನು ಮಕ್ಕಳ ಮಾನಸಿಕ ಮತ್ತು ಶಾರೀರಿಕ ದೋಷಗಳನ್ನ ಗುರುತಿಸಿ ಸಾಧ್ಯವಾದ ಮಟ್ಟಿಗೆ ಅವುಗಳನ್ನ ತರಗತಿಯಲ್ಲಿಯೇ ಪರಿಹರಿಸೋದು ಮಕ್ಕಳಲ್ಲಿ ಮಾನಸಿಕ ಮತ್ತು ಶಾರೀರಿಕ ದೋಷಗಳಿರ್ತಾವಲ್ಲ ಅವುಗಳನ್ನ ಸಾಧ್ಯವಾದ ಮಟ್ಟಿಗೆ ತರಗತಿಯಲ್ಲಿ ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ಕುಳಿತುಕೊಳ್ಳಿಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಥಳ ವಾತಾವರಣದ ವ್ಯವಸ್ಥೆಯನ್ನ ಮಾಡಬೇಕು ಇದು ಬಹಳಷ್ಟು ಇಂಪಾರ್ಟೆಂಟ್ ಅವರಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಳ ಇರಲಿಲ್ಲ ಕುತ್ಕೊಳ್ಳಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ವಾತಾವರಣ ಇರಲಿಲ್ಲ ಅಂದ್ರೆ ಅವ್ರು ಹೇಗೆ ಕೇಳ್ತಾರೆ ಹೀಗಾಗಿ ಮಕ್ಕಳಿಗೆ ಮೊದಲು ಮಾಡಬೇಕು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸ್ಥಳ ವಾತಾವರಣದ ವ್ಯವಸ್ಥೆಯನ್ನ ಮಾಡಬೇಕು ಉತ್ತಮವಾಗಿ ಆಲಿಸುವಿಕೆ ಉಂಟಾಗುವಂಥ ಲಾಭಗಳನ್ನ ಮಕ್ಕಳಿಗೆ ತಿಳಿಸಬೇಕು ಹೌದಾ ಪಾಠ ಮಾಡೋದಕ್ಕಿಂತ ಮೊದಲು ನೀವು ಈ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತಗೋತೀರಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತಗೊಂಡ್ರಿ ಅಂದರೆ ನಿಮಗೆ ಜಾಬ್ ಸಿಗುತ್ತೆ ಈ ರೀತಿ ಅವ್ರಿಗೆ ಏನ್ ಮಾಡಬೇಕು ಅಂದ್ರೆ ಮೊದಲು ಆಲಿಸುವಿಕೆಯಿಂದ ಉಂಟಾಗ್ತಕ್ಕಂಥ ಲಾಭಗಳನ್ನ ತಿಳಿಸ್ಬೇಕು ನಾವು ಕೂಡ ಹಲವಾರು ದಿನಗಳಿಂದ ಯೂಟ್ಯೂಬ್ನಲ್ಲಿ ಪಾಠ ಮಾಡ್ತಾ ಇದ್ದೀವಿ ಹೌದಾ ಎಷ್ಟರ ಮಟ್ಟಿಗೆ ನೀವು ಆಲಿಸ್ತಾ ಇದ್ದೀರಿ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಕೆಲವೇ ಕೆಲವು ಜನ ಕಮೆಂಟ್ ಮಾಡ್ತಾರೆ ಅದರಲ್ಲಿ ನೀವು ಮಾಡುವಂತ ಪಾಠ ಚೆನ್ನಾಗಿದೆ ನೀವು ಚೆನ್ನಾಗಿ ತಿಳಿಸ್ತಾ ಇದ್ದೀರಿ ಕೆಲವೇ ಜನ ಕಮೆಂಟ್ ಮಾಡ್ತಾರೆ ಇನ್ನು ಕೆಲವ್ರು ಏನ್ ಮಾಡೋದಿಲ್ಲ ಅಂದ್ರೆ ಸುಮ್ನೆ ಕೇಳಿ ಹಂಗೆ ಬಿಟ್ಟು ಅವರು ಹೀಗಾಗಿ ನಮಗೇನಾಗತ್ತೆ ಅಂದ್ರೆ ನಾವು ಹೇಳುವಂತ ವಿಷಯ ಇವರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದು ನಮಗೆ ಗೊತ್ತೇ ಆಗೋದಿಲ್ಲ ಹೀಗಾಗಿ ನೀವು ದಯವಿಟ್ಟು ಏನ್ ಮಾಡಬೇಕು ಅಂದ್ರೆ ಯಾವ ವಿಷಯ ನಿಮಗೆ ಗೊಂದಲ ಅನ್ಸುತ್ತೆ ಅಥವಾ ಎಲ್ಲಿ ವಿಷಯ ನಿಮಗೆ ತಿಳಿಯೋದಿಲ್ಲ ಚೆನ್ನಾಗಿ ಹೇಳಿದ್ವಿ ಅಂದ್ರೆ ಚೆನ್ನಾಗಿ ಹೇಳ್ತಾ ಇದ್ರಿ ಅಂತ ಕಮೆಂಟ್ ಮಾಡ್ರಿ ಸಪೋಸ್ ನಿಮಗೆ ನಾವು ಹೇಳುವಂತ ವಿಷಯ ಈ ವಿಷಯಗಳು ಇಲ್ಲಿ ಅರ್ಥ ಆಗಲಿಲ್ಲ ಅಂದ್ರೆ ಅದನ್ನು ಕೂಡ ಕಮೆಂಟ್ನಲ್ಲಿ ತಾವುಗಳು ತಿಳಿಸಬಹುದು ಮುಕ್ತವಾಗಿ ಇದೆ ಕಾಮೆಂಟ್ ಬಾಕ್ಸ್ ಎಲ್ಲರಿಗೂ ಹೀಗಾಗಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ ಜೊತೆ ಹಂಚ್ಕೋಬೇಕು ಯಾಕಂದ್ರೆ ನಾನು ಪಾಠ ಮಾಡುವಂಥದ್ದನ್ನು ನೀವು ಸರಿಯಾಗಿ ಆಲಿಸ್ತಾ ಇದ್ದೀರೋ ಇಲ್ವೋ ಅನ್ನೋವಂಥದ್ದು ನನಗೆ ಅಟ್ಲೀಸ್ಟ್ ಗೊತ್ತಾಗತ್ತೆ ಹೀಗಾಗಿ ಉತ್ತಮವಾಗಿ ಆಲಿಸುವಿಕೆಯಿಂದ ಏನೆಲ್ಲ ಲಾಭಗಳಾಗ್ತವೆ ಜೊತೆಗೆ ನಾನು ಮಾಡುವಂಥ ಈ ಪಾಠವನ್ನು ನೀವು ಕೇಳೋದ್ರಿಂದ ನಿಮ್ಮ ಪರೀಕ್ಷೆಗೆ ಒಂದು ಅಂಕಕ್ಕಾದರೂ ಈ ತರಗತಿ ಬಹಳಷ್ಟು ಉಪಯುಕ್ತ ಆಗುತ್ತೆ ಆದ್ದರಿಂದ ಈ ಆಲಿಸುವಿಕೆಯಿಂದ ಉಂಟಾಗ್ತಕ್ಕಂಥ ಲಾಭಗಳನ್ನು ಮಕ್ಕಳಿಗೆ ತಿಳಿಸಬೇಕು ಇನ್ನು ವಿಷಯವನ್ನ ಬಿಡಿಬಿಡಿಯಾಗಿ ಗ್ರಹಿಸದೆ ಇಡಿಯಾಗಿ ಗ್ರಹಿಸುವಂತೆ ತಿಳಿಸೋದು ವಿಷಯವನ್ನ ಬಿಡಿಬಿಡಿಯಾಗಿ ಗ್ರಹಿಸುವಂಥದ್ದಲ್ಲ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ ಒಂದು ವಿಷಯ ಅಂತ ಬಂದಾಗ ಆ ವಿಷಯವನ್ನ ಇಡಿಯಾಗಿ ಗ್ರಹಿಸುವಂಥದ್ದು ಆಲಿಸುತ್ತಾ ಮುಖ್ಯಾಂಶಗಳನ್ನ ಟಿಪ್ಪಣಿ ಮಾಡಿಕೊಳ್ಳುವ ಅಭ್ಯಾಸ ರೂಢಿಸಿಕೊಳ್ಳುವಂತೆ ತಿಳಿಸೋದು ಪಾಠವನ್ನ ಆಲಿಸುತ್ತಾ ಆ ಪಾಠದಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳನ್ನ ಟಿಪ್ಪಣಿ ಮಾಡಿಕೊಳ್ಳುವ ನೋಟ್ ಮಾಡಿಕೊಳ್ಳುವಂಥ ಅಭ್ಯಾಸವನ್ನ ಮಕ್ಕಳಿಗೆ ರೂಢಿ ಮಾಡಿಕೊಡ್ರಿ ಅಂತ ನೀವು ಹೇಳಬೇಕು ಕಥೆ ವಿವರಣೆ ಉಪನ್ಯಾಸ ಭಾಷಣಗಳನ್ನ ಗ್ರಹಿಸಲು ಅವಕಾಶ ಕಲ್ಪಿಸೋದು ಮಕ್ಕಳಿಗೆ ಏನು ಮಾಡಬೇಕು ಅಂದರೆ ಕಥೆಯನ್ನು ಕೇಳ್ರಿ ಆ ವಿವರಣೆಯನ್ನು ನೋಡ್ರಿ ಉಪನ್ಯಾಸವನ್ನು ಕೇಳ್ರಿ ಅಲ್ಲಿ ಭಾಷಣ ನಡೀತಾ ಇದೆ ಆ ಭಾಷಣವನ್ನ ಕೇಳಿ ಅದನ್ನ ಅರ್ಥ ಮಾಡ್ಕೊಡ್ರಿ ಅಂತ ಹೇಳಿ ಅವರಿಗೆ ಆ ಅವಕಾಶವನ್ನ ಕಲ್ಪಿಸೋದು ವಿಷಯವನ್ನು ಆಲಿಸುವಾಗ ಆ ವಿಷಯಕ್ಕೆ ತಕ್ಕಂತೆ ದೃಶ್ಯಾವಳಿಗಳನ್ನ ರೂಪಿಸಿಕೊಂಡು ಅರ್ಥ ಮಾಡಿಕೊಳ್ಳುವಂತೆ ತಿಳಿಸೋದು ಬೋಧಿಸುವ ವಿಷಯ ಅತಿ ಕ್ಲಿಷ್ಟತೆಯಿಂದ ಕೂಡಿರದೆ ಮಕ್ಕಳ ಭಾಷಾ ಮಟ್ಟಕ್ಕೆ ಹೊಂದುವಂತೆ ಇರಬೇಕು ನಾವು ಬೋಧನೆ ಮಾಡ್ತಕ್ಕಂಥ ವಿಷಯ ಅತಿ ಕ್ಲಿಷ್ಟತೆಯಿಂದ ಕೂಡಿರಬಾರದು ಅತಿ ಕಠಿಣತೆಯಿಂದ ಕೂಡಿರಬಾರದು ಮಕ್ಕಳಿಗೆ ಅರ್ಥ ಆಗದೇ ರೀತಿ ಇರಬಾರದು ಮಕ್ಕಳ ಭಾಷಾ ಮಟ್ಟಕ್ಕೆ ಹೊಂದುವಂತೆ ಮಕ್ಕಳಿಗೆ ಸರಳವಾಗಿ ಸುಲಲಿತವಾಗಿ ಅರ್ಥ ಆಗುವಂತೆ ನಾವು ಮಾಡುವಂಥ ನಾವು ಬೋಧಿಸುವಂಥ ವಿಷಯ ಇರಬೇಕು ಅದನ್ನ ಶಿಕ್ಷಕರಾದವರು ಮೊದಲೇ ಯೋಜಿಸಿಕೊಳ್ಬೇಕು ರೂಪಿಸಿಕೊಳ್ಬೇಕು ಅದನ್ನು ಇವತ್ತು ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಎಷ್ಟು ಓದ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ ಹೀಗಾಗಿ ಈ ಎಲ್ಲಾ ತಂತ್ರಗಳನ್ನು ಬಳಕೆ ಮಾಡಿಕೊಂಡು ನಾವು ಮಕ್ಕಳಲ್ಲಿ ಆಲಿಸುವಿಕೆಯ ಕೌಶಲವನ್ನು ಸುಧಾರಿಸಬಹುದು ಕಪ್ಪು ಹಲಗೆಯ ಮೇಲೆ ಮುಖ್ಯಾಂಶಗಳನ್ನು ಬರೆಯುತ್ತಾ ಬೋಧಿಸಬೇಕು ಮಹತ್ವದ ಅಂಶಗಳು ಏನು ಬರ್ತವೆ ಅವುಗಳನ್ನು ಆಗಾಗ ಕಪ್ಪು ಹಲಗೆಯ ಮೇಲೆ ಬರೀಬೇಕು ಆಗ ಮಕ್ಕಳು ಮಾಡ್ತಾರೆ ಅಂದ್ರೆ ಕರಿ ಹಲಗೆಯನ್ನ ಕಪ್ಪು ಹಲಗೆಯನ್ನು ಗಮನಿಸ್ತಾರೆ ಅವರ ಅವಧಾನ ಚಿತ್ತ ಚಂಚಲ ಆಗ್ತಾ ಇದ್ರೂ ಕೂಡ ಏನಾಗುತ್ತೆ ಅಂದ್ರೆ ಕಪ್ಪು ಹಲಗೆಯ ಮೇಲೆ ನೀವು ಬರೆಯೋದ್ರಿಂದ ಅಲ್ಲಿ ಏನೋ ಬರಿತಾ ಇದ್ದಾರೆ ಶಿಕ್ಷಕರು ಅಂತ ಏನು ಏನ್ಮಾಡ್ತಾರೆ ಅಂದ್ರೆ ಮತ್ತೆ ಗಮನವನ್ನ ಪಾಠದ ಕಡೆಗೆ ಕೇಂದ್ರೀಕರಿಸ್ತಾರೆ ಹೀಗಾಗಿ ಕಪ್ಪು ಹಲಗೆಯ ಮೇಲೆ ಮುಖ್ಯಾಂಶಗಳನ್ನ ಬರೆಯುತ್ತಾ ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ಮಕ್ಕಳ ಆಲಿಸುವಿಕೆಯ ಕೌಶಲವನ್ನ ಸುಧಾರಿಸಬಹುದು ತರಗತಿ ಬೋಧನೆಯಲ್ಲಿ ಭಾಷಾ ಬೋಧಕ ಮಕ್ಕಳ ಕಡೆಗೆ ಪೂರ್ಣ ಗಮನ ಹರಿಸುತ್ತ ಮಕ್ಕಳು ಏಕಾಗ್ರತೆಯಿಂದ ಗ್ರಹಿಸುವಂತೆ ಸೂಚಿಸಬೇಕು ಮಕ್ಕಳ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡ ಭಯ ಉದ್ವೇಗಗಳನ್ನು ಹೇರದೆ ಸಹಜವಾಗಿ ಮಕ್ಕಳು ಸಾಮಾನ್ಯವಾಗಿ ಕಲಿಯುವಂತೆ ಮಾಡಿ ಅವರಲ್ಲಿ ಭಾಷಾ ಕೌಶಲ್ಯಗಳನ್ನು ಬೆಳೆಸಬೇಕು ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಕಲಿಸಿದರೆ ಎಂತಹದೇ ಕಷ್ಟವಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಮಕ್ಕಳು ಆಸಕ್ತಿಯಿಂದ ಕಲಿತವೆ ಹೌದಾ ಸಾಂಪ್ರದಾಯಿಕವಾಗಿ ಬೋಧನೆ ಮಾಡದೆ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ನಾವು ಕಲಿಸಿದ್ದೇ ಆದರೆ ಎಂತಹದೇ ಕಠಿಣವಾಗಿರ್ತಕ್ಕಂಥ ವಿಷಯಗಳು ಕೂಡ ಮಕ್ಕಳು ಆಸಕ್ತಿಯಿಂದ ಕಲಿಯುತ್ತವೆ ಭಾಷಾ ಬೋಧನೆಯಲ್ಲಿ ಕೇವಲ ಉಪನ್ಯಾಸ ವಿಧಾನವನ್ನು ಬಳಕೆ ಮಾಡಿದೆ ಭಾಷಾ ಬೋಧನೆ ಅಂತ ಬಂದಾಗ ಅಲ್ಲಿ ಕೇವಲ ಉಪನ್ಯಾಸ ವಿಧಾನವನ್ನು ಬಳಸದೆ ಕಥಾ ನಿರೂಪಣೆಯಂತಹ ಇತ್ಯಾದಿ ವಿಶಿಷ್ಟ ಬೋಧನಾ ವಿಧಾನಗಳನ್ನು ಬಳಸಿ ಬೋಧನೆ ಮಾಡಬೇಕು ಉಪನ್ಯಾಸ ವಿಧಾನ ಈ ಕಾಲೇಜು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುತ್ತೆ ಆದರೆ ಸಣ್ಣ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನಾವು ಉಪನ್ಯಾಸ ವಿಧಾನವನ್ನು ಬಳಕೆ ಮಾಡಿದ್ವಿ ಅಂದ್ರೆ ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋವಂಥದ್ದೇ ಅರ್ಥ ಆಗಲ್ಲ ಹೀಗಾಗಿ ಇಲ್ಲಿ ಕಥಾ ನಿರೂಪಣೆಯಂತಹ ಇತ್ಯಾದಿ ವಿಶಿಷ್ಟ ಬೋಧನಾ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಬೋಧನೆ ಮಾಡಬೇಕು ಸೊ ಇದಿಷ್ಟು ಈ ಎಲ್ಲಾ ಕ್ರಮಗಳ ಮೂಲಕ ನಾವೇನು ಮಾಡಬಹುದು ಅಂದ್ರೆ ಮಕ್ಕಳಲ್ಲಿ ಆಲಿಸುವಿಕೆಯ ಕೌಶಲ್ಯವನ್ನು ಸುಧಾರಿಸಬಹುದು ನಾನು ಮೊದಲೇ ಹೇಳಿದ್ದೀನಿ ಆಲಿಸುವಿಕೆಯ ಕೌಶಲ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಉಳಿದಿರ್ತಕ್ಕಂಥ ನಾಲ್ಕು ಭಾಷೆಯ ಕೌಶಲ್ಯಗಳೇನು ಬರ್ತವೆ ಓದುಗಾರಿಕೆ ಮಾತುಗಾರಿಕೆ ಬರವಣಿಗೆ ಈ ಮೂರೂ ಕೌಶಲ್ಯಗಳಿಗೆ ತಳಪಾಯ ಯಾವುದು ಅಂದರೆ ಈ ಆಲಿಸುವಿಕೆಯ ಕೌಶಲ ಇದನ್ನ ನೀವು ಸುಧಾರಣೆ ಮಾಡಿ ಬಿಟ್ರಿ ಅಂದರೆ ಉಳಿದಿರ್ತಕ್ಕಂಥ ಮೂರೂ ಕೌಶಲ್ಯಗಳು ಆಟೋಮೆಟಿಕ್ ಆಗಿ ಸುಧಾರಣೆ ಆಗ್ತವೆ ಮೂಲವಾಗಿಯೇ ನಾವು ಆಲಿಸುವಿಕೆಯ ಕೌಶಲವನ್ನೇ ಮಕ್ಕಳಲ್ಲಿ ಸುಧಾರಿಸಲಿಲ್ಲ ಸರಿಯಾಗಿ ಮಾಡಲಿಲ್ಲ ಅಂದಾಗ ಮಕ್ಕಳಲ್ಲಿರ್ತಕ್ಕಂಥ ಉಳಿದ ಕೌಶಲ್ಯಗಳು ಓದುಗಾರಿಕೆ ಆತಂದು ಸರಿಯಾಗಿರೋದಿಲ್ಲ ಮಾತುಗಾರಿಕೆ ಸರಿಯಾಗುವುದಿಲ್ಲ ಬರವಣಿಗೆ ಸರಿಯಾಗೋದಿಲ್ಲ ಹೀಗಾಗಿ ಮೂಲವಾಗಿ ಶಿಕ್ಷಕರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ಆಲಿಸುವಿಕೆಯ ಕೌಶಲವನ್ನು ಸುಧಾರಿಸಲಿಕ್ಕೆ ಕ್ರಮಗಳನ್ನ ಈ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು ಸೊ ಈ ಎಲ್ಲಾ ಕ್ರಮಗಳನ್ನು ಕೈಗೊಂಡ್ವಿ ಅಂದ್ರೆ ನಾವು ಸುಲಭವಾಗಿ ಆಲಿಸುವಿಕೆಯ ಕೌಶಲವನ್ನು ಸುಧಾರಿಸಬಹುದು ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿ ಇವತ್ತಿನ ತರಗತಿಯಲ್ಲಿ ನಾವು ಆಲಿಸುವಿಕೆಯ ಕೌಶಲ ಭಾಷಾ ಕೌಶಲಗಳು ನಾಲ್ಕು ಭಾಷಾ ಕೌಶಲ್ಯಗಳು ಏನು ಬರ್ತವೆ ಆ ನಾಲ್ಕು ಭಾಷಾ ಕೌಶಲ್ಯಗಳಲ್ಲಿ ಮೊದಲ ಕೌಶಲವಾಗಿರ್ತಕ್ಕಂಥ ಆಲಿಸುವಿಕೆಯ ಕೌಶಲವನ್ನು ನಾವು ಇವತ್ತು ಬಹಳಷ್ಟು ಸುಂದರವಾಗಿ ಮತ್ತು ಬಹಳಷ್ಟು ವಿಶೇಷವಾಗಿ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಹೀಗಾಗಿ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಯಿತು ಅಂತೇಳಿ ನಾನು ಭಾವಿಸಿದ್ದೀನಿ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಈ ಪಾಠವನ್ನು ಚೆನ್ನಾಗಿ ಆಲಿಸಿದ್ರಿ ಅಂದರೆ ಈ ಪಾಠದ ಕುರಿತಾಗಿರ್ತಕ್ಕಂಥ ಅನಿಸಿಕೆಯನ್ನು ದಯವಿಟ್ಟು ನೀವು ಕಮೆಂಟ್ ಮಾಡಬೇಕಾಗತ್ತೆ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ವಿಶಿಷ್ಟ ಉಚಿತ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ಬರ್ತಾನೆ ಇರ್ತವೆ ಹೀಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನನ್ನು ಸೆಲೆಕ್ಟ್ ಮಾಡಿಕೊಂಡ್ರಿ ಅಂದರೆ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋ ತರಗತಿಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಹಾಗೆ ನಮ್ಮ ವೆಬ್ಸೈಟ್ಗೂ ಕೂಡ ತಾವು ಭೇಟಿ ನೀಡಬಹುದು ಸೊ ಇದಿಷ್ಟು ಇವತ್ತಿನ ತರಗತಿ ಇನ್ನು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಭಾಷಾ ಕೌಶಲ್ಯಗಳಾಗಿರ್ತಕ್ಕಂಥ ಭಾಷಾ ಕೌಶಲ್ಯಗಳಾಗಿರ್ತಕ್ಕಂಥ ಒಂದು ಕೌಶಲ್ಯದ ಬಗ್ಗೆ ಇವತ್ತು ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಆಲಿಸುವಿಕೆಯ ಕೌಶಲ್ಯದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ ಇನ್ನು ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ ಅಂದ್ರೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಇದನ್ನು ಕೂಡ ನಾನು ಅಷ್ಟೇ ಡೀಟೇಲ್ ಆಗಿ ಹೇಳ್ತೀನಿ ತಲೆ ಕೆಡಿಸ್ಕೊಳ್ವಂಥ ಅಗತ್ಯ ಇಲ್ಲ ಬಹಳಷ್ಟು ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿ ಬೆಸ್ಟ್ ಪುಸ್ತಕಗಳು ಏನಿದೆ ಅವುಗಳನ್ನ ರೆಫರ್ ಮಾಡಿಕೊಂಡು ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ಈ ತರಗತಿಗಳನ್ನು ನಾನು ಮಾಡ್ತಾ ಇದ್ದೇನೆ ಬಹುಶಃ ಕರ್ನಾಟಕದಲ್ಲಿ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಉಚಿತ ಆನ್ಲೈನ್ ತರಗತಿಗಳನ್ನು ನಡೆಸ್ತಕ್ಕಂಥ ಯೂಟ್ಯೂಬ್ ಚಾನಲ್ ನಮ್ಮ ಎಜುಟ್ಯೂಬ್ ಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಹೀಗಾಗಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಉಚಿತ ತರಗತಿಯ ಮಾಹಿತಿಯನ್ನು ದಯವಿಟ್ಟು ಹಂಚ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ತಾವು ಜಾಯಿನ್ ಆಗ್ಬೋದು ನಮ್ಮ ವೆಬ್ಸೈಟ್ನಲ್ಲಿ ಉಚಿತ ಪಿ ಡಿ ಎಫ್ ನೋಟ್ಸ್ಗಳು ಸಿಗ್ತದೆ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ್ರಿ ಅಂದರೆ ಸಾಕು ಮೊದಲಿಗೆ ಒಂದು ವೆಬ್ಸೈಟ್ ಸಿಗುತ್ತೆ ಅಲ್ಲಿಂದ ತಾವು ಹಲವಾರು ಪಿ ಡಿ ಎಫ್ ನೋಟ್ಸ್ಗಳನ್ನು ಹಲವಾರು ಕ್ವಿಜ್ಗಳಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು